ನಿನಗೆ ಅನಂತ ಅನಂತ ಕೋಟಿ ವಂದನೆಗಳು. ನಿನ್ನ ಪ್ರೀತಿ ಮತ್ತು ಪ್ರೇಮ ನಮ್ಮ ಮೇಲೆ ಸದಾ ಇರಲಿ. ಈ ಒಂದು ದಿವ್ಯವಾದ ಒಂದು ಜ್ಞಾನ ಕೆಲವರಿಗೆ ಮಾತ್ರ ನೀನು ಲಭ್ಯ ಮಾಡ್ತಾ ಇದೀಯಾ. ಆ ಒಂದು ಕೆಲವರ ಸಂಖ್ಯೆಯಲ್ಲಿ ನೀನು ನಮ್ಮನ್ನು ಆರಿಸಿದ್ದೀಯಾ. ಇದಕ್ಕೆ ನಮ್ಮ ಅಪೂರ್ವ ಕೃತಜ್ಞತೆಗಳು. ಈ ಒಂದು ಜ್ಞಾನವು ನಮಗೆ ಅರಿವಾಗಬೇಕಂತ ನಿನ್ನಲ್ಲಿ ನಾವು ಪ್ರಾರ್ಥಿಸುತ್ತೇವೆ. ಸಂಪೂರ್ಣ ಗುರು ಪರಂಪರಕ್ಕೆ ನಮ್ಮ ಕೃತಜ್ಞತೆಗಳು ಹಾಗೂ ವಂದನೆಗಳು. ಈಗ ನಾವು 3 ಸರ್ತಿ ಓಂ ಹೇಳಿದ್ವಿ, ಅದಕ್ಕೆ ಒಂದು ಕಾರಣ ಇದೆ. ಮೊದಲನೇ ಸರ್ತಿ ಓಂ ಹೇಳಿದಾಗೆ ಓಮಲ್ಲಿ ಹೇಗೆ 3 ಸ್ವರಗಳಿದೆಯೋ, ಆ ಊ ಮತ್ತೆ ಮ, ಇಲ್ಲಿ ಈ 3 ಸ್ವರಗಳಿಗೆ ಒಂದೊಂದು ಅರ್ಥ ಇದೆ. ಮೊದಲನೇದಾಗಿ ನಾನು ಸ್ಥೂಲ ಶರೀರವಲ್ಲ, ನಾನು ಸೂಕ್ಷ್ಮ ಶರೀರವಲ್ಲ, ನಾನು ಕಾರಣ ಶರೀರವಲ್ಲ ಅಂತ ಮೊದಲನೇ ಸರ್ತಿ 3 ಸ್ವರಗಳು ಕಲಿಸಿ ನಾವು ಓಂ ಹೇಳಿದಾಗೆ ಈ 3 ನಾನಲ್ಲ ಅಂತ ಮನಸ್ಸಿನಲ್ಲಿ ಅನ್ಕೋಬೇಕು. ಅದಾದ ನಂತರ ನಿಮಗೆ ಏನು ಒಂದು ಅಲ್ಲಿ ಸೈಲೆನ್ಸ್, ಮೌನ ಬರುತ್ತಲ್ಲ, ಆ ಮೌನದಲ್ಲಿ ಅದು 4ನೇದು. ಅದಕ್ಕೆ ಸಂಸ್ಕೃತದಲ್ಲಿ 4ಕ್ಕೆ ತುರಿಯ ಅಂತ ಹೇಳ್ತಾರೆ. ಆ ಒಂದು ಸ್ಥಿತಿಯಲ್ಲಿ ಆ ಒಂದು ಸ್ತಬ್ಧ ಸ್ಥಿತಿಯಲ್ಲಿ ಅದು ನನ್ನ ನಿಜ ಸ್ಥಿತಿ, ಅದು ಸಚ್ಚಿತಾನಂದನ ಸ್ಥಿತಿ ಅಂತ ನಾವು ಮನಸ್ಸಿನಲ್ಲಿ ಅನ್ಕೋಬೇಕು. ಮತ್ತೆ 2ನೇ ಸರ್ತಿ ಓಂ ಹೇಳಿದಾಗೆ ನನ್ನ ಈ ಜಾಗೃತ ಸ್ಥಿತಿ ಇದು ನಾನಲ್ಲ, ಕನಸಿನ ಸ್ಥಿತಿ ನಾನಲ್ಲ, ಹಾಗೂ ಸುಷುಪ್ತಿಯ ಸ್ಥಿತಿ ಕೂಡ ನಾನಲ್ಲ ಅಂತೇಳಿ ಮತ್ತೆ ಸಚ್ಚಿದಾನಂದನ ಸ್ಥಿತಿ ಅದೇ ನಿಜವಾದ ಸ್ವರೂಪ. ಮತ್ತೆ ನಾವು ಓಂ ಹೇಳಿದಾಗೆ ನಾನು ಸತ್ವವಲ್ಲ, ನಾನು ರಜಸ್ಸಲ್ಲ, ನಾನು ತಮಸ್ಸಲ್ಲ ಅಂತ ಹೇಳಿ 4ನೇ ಸ್ಥಿತಿಗೆ ಶಾಶ್ವತವಾದ ಸ್ಥಿತಿ ಆ ಸಚ್ಚಿದಾನಂದನ ಸ್ಥಿತಿ ಅಂತ ಮನಸ್ಸಲ್ಲಿ ಈ ಥರ ನಾವು ಓಂಕಾರವನ್ನು ಜಪ ಮಾಡಬೇಕು. ಮತ್ತೆ ಅಸತೋಮ ಸದ್ಗಮಯ, ಅದರ ಅರ್ಥ ನನ್ನನ್ನು ಅಸತ್ಯದಿಂದ ಸತ್ಯಕ್ಕೆ ತೆಗೆದುಕೊಂಡು ಹೋಗು ಪರಮಾತ್ಮ, ನನ್ನನ್ನು ಕತ್ತಲೆಯಿಂದ ಬೆಳಕಿಗೆ ಕರ್ಕೊಂಡು ಹೋಗು ಪರಮಾತ್ಮ, ನನ್ನನ್ನು ಸಾವಿನಿಂದ ಅಮೃತತ್ವಕ್ಕೆ ಕರೆದುಕೊಂಡು ಹೋಗು ಪರಮಾತ್ಮ. ಇದು ಚಾಂದೋಗ್ಯ ಉಪನಿಷತ್ತಿನ ಮಂತ್ರ ಇದು. ಇದಾದ ನಂತರ ನಾವು ಸಹನಾಭವತ್ತು ಹೇಳಿದ್ವಿ, ಇದು ತೈತ್ತರಿಯ ಉಪನಿಷತ್ತು. ನಮಗೆಲ್ಲರಿಗೂ ರಕ್ಷಣೆ ಕೊಡು, ನಮಗೆಲ್ಲರಿಗೂ ಪೋಷಣೆಯನ್ನು ಕೊಡು, ನಾವು ಈ ಒಂದು ದಿವ್ಯವಾದ ಒಂದು ಕೆಲಸ ಏನು ಮಾಡ್ತಾ ಇದ್ದೀವಿ ಇದು ಎಲ್ಲರನ್ನೂ ಒಗ್ಗಟ್ಟಿನಿಂದ ಕೆಲಸವನ್ನು ಸರಿಯಾಗಿ ಮಾಡುವಂತೆ ಮಾಡು. ನಮ್ಮ ಈ ಒಂದು ಮೇಧಾಶಕ್ತಿ, ನಮ್ಮ ಬುದ್ಧಿಶಕ್ತಿ ಏನಿದೆ ಅದನ್ನು ಚುರುಕುಗೊಳಿಸು. ನಮ್ಮ ಪಾಠಾಭ್ಯಾಸ ನಮಗೆ ಫಲಿತವಾಗಲಿ. ನಮ್ಮ ಯಾರಲ್ಲೂ ಕೂಡ ಒಂದು ವೈಮನಸ್ಸು ಬರದ ಹಾಗೆ ನಮಗೆ ಆ ಒಂದು ಬುದ್ಧಿಯನ್ನು ಪ್ರದಾನ ಮಾಡು. ಶಾಂತಿ ಶಾಂತಿ ಶಾಂತಿ. ಅಲ್ಲಿ 3 ಸರ್ತಿ ಶಾಂತಿ ಹೇಳೋದಕ್ಕೂ ಅರ್ಥ ಇದೆ. ಆಧ್ಯಾತ್ಮಿಕವಾಗಿ ಶಾಂತಿ ಇರಲಿ, ಆದಿ ಭೌತಿಕವಾಗಿ ಶಾಂತಿ ಇರಲಿ ನನಗೆ, ಕೊನೆಯದಾಗಿ ಆದಿ ದೈವಿಕವಾಗಿ ಕೂಡ ನನಗೆ ಶಾಂತಿ ಪ್ರದಾನವಾಗಲಿ. ಈ ರೀತಿ ಇದರ ಹಿನ್ನೆಲೆ. ಸೊ ಇಂದಿನ ನಮ್ಮ ಪಾಠ ಪ್ರವಚನ 30ನೇದು, 1ನೇ ತಾರೀಕು ಮೇ 2020, ಶರ್ವರಿ ನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ವೈಶಾಖ ಮಾಸ, ಶುಕ್ಲಪಕ್ಷ ಅಷ್ಟಮಿ.
ಶುಕ್ರವಾರ. ಈಗ ನಾವು ಹೇಗೆ ಒಂದು ಸಾಧಕನಿಗೆ ಯಾವ್ಯಾವ ಗುಣಗಳಿರಬೇಕು ಇದನ್ನ ನಾವು ನಿನ್ನೆ ತಿಳ್ಕೊಂತ ಇದ್ವಿ. ಅಲ್ಲಿ ನಮಗೇನು ಅರ್ಥ ಆಯಿತು, ನಾಲ್ಕು ಪ್ರಾಮುಖ್ಯವಾದ ಗುಣಗಳು ನಿತ್ಯ ಅನಿತ್ಯ ವಸ್ತು ವಿವೇಕ, ಇದನ್ನು ನಮಗೆ ತಿಳ್ಕೊಳ್ಳುವಂಥ ಮೊದಲನೇ ಗುಣ. ಯಾವುದು ನಿತ್ಯವೋ ಯಾವುದು ಅನಿತ್ಯವೋ ಅದರ ಒಂದು ಸಂಪೂರ್ಣ ಪರಿಚಯ ನಮಗೆ ಜೀವನದಲ್ಲಿ ಆಗಬೇಕು. ಪ್ರತಿಯೊಂದು ಹೆಜ್ಜೆಗೆ ಕೂಡ ನಾವು ಅನಿತ್ಯದ ಕಡೆ ಹೋಗ್ತಾ ಇದೀವೋ ನಿತ್ಯದ ಕಡೆ ಹೋಗ್ತಾ ಇದೀವೋ ಅಂತ ನಮ್ಮ ಗಮನ ಅದರ ಮೇಲೆ ಇರಲೇಬೇಕು ಸದಾ. ಯಾವ್ಯಾವ ರೀತಿಯಲ್ಲಿ? ಮನಸ ವಾಚ ಕರ್ಮಣ, ಈ ಮೂರು ನಮ್ಮ ಮುಖ್ಯವಾಗಿ ಪ್ರಾಮುಖ್ಯವಾಗಿ ನಮ್ಮಲ್ಲಿ ಏನು ಆಕ್ಟಿವಿಟಿ ಇರುತ್ತೆ? ಮನಸ. ಮನಸ್ಸಿನಲ್ಲಿ ನಮಗೊಂದು ವಿಚಾರ ಬರುತ್ತೆ, ಆ ವಿಚಾರ ಅದು ಮೂಲಭೂತ ಕಾರಣ. ಅದು ಮನಸ್ಸಿನಲ್ಲಿ ವಿಚಾರ ಬರ್ತಿದ್ದ ಹಾಗೇನೆ ಅದೇನಾಗುತ್ತೆ, ಆ ಒಂದು ವಿಚಾರ ಮುಂದೆ ಕ್ರಿಯವಾಗುತ್ತೆ. ಸೊ ಆ ಲೆವೆಲಲ್ಲೇ ನಾವು ವಿಚಾರ ಮಾಡಬೇಕಾದ್ದು, ಇದೇನಪ್ಪ ನನಗೆ ಇದೊಂದು ವಿಚಾರ ಬಂದಿದೆ, ಇದು ನನಗೆ ನಿತ್ಯದ ಕಡೆ ತೆಗೆದುಕೊಂಡು ಹೋಗ್ತಾ ಇದೆಯಾ ಅನಿತ್ಯದ ಕಡೆ ತೆಗೆದುಕೊಂಡು ಹೋಗ್ತಾ ಇದೆಯಾ? ನನ್ನ ಧ್ಯೇಯ ಏನು ಇವತ್ತು? ನಾನು ಇಲ್ಲಿ ಸಾಧಕನು, ಪರಮಾತ್ಮನ ಭಕ್ತನು, ಪರಮಾತ್ಮನ ಸೇವಕನು. ನನ್ನ ಉದ್ದೇಶ ಈಗ ಜೀವನದಲ್ಲಿ ನಾನು ಪರಮಾತ್ಮನಿಗೆ ಹತ್ತಿರ ಹೋಗ್ಬೇಕು, ಕೊನೆಗೆ ಆ ಪರಮಾತ್ಮನಲ್ಲಿ ನಾನು ಸೇರಬೇಕು. ಇಲ್ಲಿವರೆಗೂ ನಾನು ಅಜ್ಞಾನದಿಂದ ಏನ್ ಮಾಡದೆ ಮಾಡಿದೆ, ಈಗ ನಿನ್ನ ಒಂದು ಆಶೀರ್ವಾದ, ನಿನ್ನ ಒಂದು ಕರುಣೆಯಿಂದ ನನಗೆ ಜ್ಞಾನ ಬಂದ ಮೇಲೆ, ನಿನ್ನದೇ ಒಂದು ಕೃಪೆಯಿಂದ ನಾನು ಮುಂದೆ ಇದೇ ಹಾದಿಯಲ್ಲಿ ಹೋಗ್ತೇನೆ. ವಿಚಾರ ಎಷ್ಟು ಇಂಪಾರ್ಟೆಂಟ್ ಅಂದರೆ ಅಲ್ಲಿ ನಮ್ಮ ಸಂಪೂರ್ಣ ಜೀವನಕ್ಕೆ ಅದೇ ನಾಂದಿ. ನೀವು ನೋಡಿ, ವಿಚಾರಗಳು ನಿಮ್ಮನ್ನು ಕೇಳಿ ಬರ್ತಾವ, ಇದು ಜೀವನದ ಮರ್ಮ, ಇದು ನಾವು ತಿಳ್ಕೊಳ್ಬೇಕಾದ್ದು. ಇದ್ರ ಬಗ್ಗೆ ನೀವು ಸಾಕಷ್ಟು ಗಾಢವಾದ ವಿಚಾರ ಮಾಡಿ, ಯಾವತ್ತೂ ನಮಗೆ ಕೇಳಿ ಬರೋದಿಲ್ಲ. ಮತ್ತೆ ಹೇಗೆ ಬರುತ್ತೆ ವಿಚಾರ? ಇಷ್ಟೆಲ್ಲ ನಾವು ಇವಾಗೇನ್ ತಿಳ್ಕೊಂಡಿದ್ವಿ, ಕಾರಣ ಶರೀರದಲ್ಲಿ ಇರ್ತಕ್ಕಂತ ನಮ್ಮ ಟೆಂಡೆನ್ಸೀಸ್ ಅಂದ್ರೆ ನಮ್ಮ ವಾಸನೆಗಳು, ನಮ್ಮ ಅಭಿಲಾಷೆಗಳು, ನಮ್ಮ ದೃಢ ಸಂಕಲ್ಪಗಳೇನಿದ್ದಾವೆ, ಅದು ಪ್ರಾಣಕೋಶದಿಂದ, ಉದಾನ ಶಕ್ತಿಯ ಪ್ರಾಣಕೋಶದಿಂದ ನಮ್ಮ ಮನಸ್ಸಲ್ಲಿ ಉತ್ಪನ್ನ ಆಗುತ್ತೆ. ಇದು ತಿಳ್ಕೊಂಡ್ವಲ್ಲ ನಾವು, ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ ಮತ್ತು ಆನಂದಮಯ ಕೋಶ, ಈ 5 ಕೋಶ ನಮ್ಮಲ್ಲಿದೆ. ಅದರಲ್ಲಿ ಪ್ರಾಣಕೋಶದಲ್ಲಿ 5 ತರಹದ ಪ್ರಾಣ ಇದೆ. ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ. ಉದಾನ ಶಕ್ತಿಯಲ್ಲಿ ಈ ಒಂದು ಕಾರ್ಯ ಮಾಡುವಂತ ಶಕ್ತಿ. ಅದಕ್ಕೆ ಡಿರೆಕ್ಷನ್ ಎಲ್ಲಿಂದ ಬಂತು? ಕಾರಣ ಶರೀರಕ್ಕೆ. ಕಾರಣ ಶರೀರಕ್ಕೆ ಎಲ್ಲಿಂದ ಬಂತು? ಹಿರಣ್ಯ ಗರ್ಭದಿಂದ ಬಂತು. ಎಲ್ಲರ ಒಂದು ಮನಸ್ಸು ವ್ಯಷ್ಟಿ ಸಮಷ್ಟಿ. ಇವಾಗ ನಮ್ಮ ಒಬ್ಬೊಬ್ಬರ ಮನಸ್ಸು ವ್ಯಷ್ಟಿ, ಇದಕ್ಕೇನಂತೀವಿ ವ್ಯಷ್ಟಿ ಅಂದ್ರೆ ಸಿಂಗ್ಯುಲರ್, ಒಬ್ರೆ. ನಮ್ಮ ಮನಸ್ಸು ವ್ಯಷ್ಟಿ, ಸಮಷ್ಟಿ ಎಲ್ಲರ ಮನಸ್ಸು ಸೇರಿದ್ರೆ ಅದು ಸಮಷ್ಟಿ ಮನಸ್ಸು ಹಿರಣ್ಯ ಗರ್ಭ. ಸೊ ಈ ಒಂದು ಸರ್ತಿ ನಮಗೆ ಈ ಸೈನ್ಸ್ ಅರ್ಥ ಆಯ್ತಂದ್ರೆ ಯಾವ ರೀತಿ ಆಗ್ತಾ ಇದೆಯಪ್ಪ ಇದೆಲ್ಲ ಚಲನೆ. ಇವಾಗ ಡಾಕ್ಟರ್ ಏನಿದ್ದಾರೆ, ನಮಗೇನನ್ನ ದೇಹದಲ್ಲಿ ನೋವು ಬಂತು ಅಂದ್ರೆ ನಾವು ಯಾಕೆ ಹೋಗ್ತೀವಿ ಡಾಕ್ಟರ್ ಹತ್ರ? ಯಾಕೆಂದ್ರೆ ಅವರು ದೇಹ ಹೇಗೆ ಚಲನೆ ಆಗ್ತಾ ಇದೆ ಅಂತ ಅವರು ಅದ್ರ ಬಗ್ಗೆ ವಿಶೇಷವಾಗಿ ಅಧ್ಯಯನ ಮಾಡಿದ್ದಾರೆ. ಅವರು
ಪ್ರತಿಯೊಂದು ದೇಹದಲ್ಲಿ ಏನೇನು ಅಧ್ಯಯನ ಏನೇನು ಚಲಾವಣೆ ಇದು ಯಾವ ರೀತಿ ಆಗಬೇಕು, ಏ ಯಾವ ರೀತಿ ಆದರೆ ಇದು ಸರಿ, ಯಾವ ರೀತಿ ಆದರೆ ಇದು ತಪ್ಪು, ಮತ್ತು ಇದನ್ನು ತಿದ್ದಲಿಕ್ಕೆ ಏನು ಮಾಡಬೇಕು ಏನಂತ ಅವ್ರು ಅಧ್ಯಯನ ಮಾಡಿದಾರಂತ ಅವ್ರ ಹತ್ರ ನಾವು ಹೋಗ್ತೀವಿ. ಇವಾಗ ನನಗೆ ದೇಹಕ್ಕೆ ಏನೇನಾದರೆ ನಾನು ಗ್ಯಾರೇಜ್ಗೆ ಹೋಗಂಗಿಲ್ಲ ನಾನು. ಅದೇ ರೀತಿ ನಮ್ಮ ಕಾರ್ಗೆ ಏನೇನಾದರೆ ನಾನು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಂಗಿಲ್ಲ. ಆ ಗಾಡಿನ ತಗೊಂಡು ನೋಡ್ರಿ ಡಾಕ್ಟರ್, ಇದು ಯಾಕೋ ಮೈಲೇಜ್ ಕಮ್ಮಿ ಕೊಡ್ತಾ ಇದೆ ಅಂತ. ಹೀಗೆ ಶಾಸ್ತ್ರದ ಹತ್ರ ನಾವು ಹೋಗ್ತೀವಿ. ಇದು ಎಲ್ಲಿಂದ ಬರುತ್ತೆ ಈ ಆಸೆಗಳು, ಇದು ನಮಗೆ ಅರ್ಥ ಆಯ್ತು ಇವಾಗ. ಓಹೋ ಹೀಗಿದೆಯಪ್ಪ. ಮತ್ತೆ ಈ ಕಾರಣ ಶರೀರ ಎಲ್ಲಿಂದ ಬಂತು? ನಿನ್ನ ಜನ್ಮ ಜನ್ಮಾಂತರದಿರ್ತಕ್ಕಂಥ ಜೀವ ಒಂದು ಜೀವದಿಂದ ಇನ್ನೊಂದಕ್ಕೆ, ಇನ್ನೊಂದು ಜೀವದಿಂದ ಇನ್ನೊಂದಕ್ಕೆ, ಅದು ತಿರುಗಿ 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 ಬರ್ತಾನೇ ಇದೆ. ಅದು ಅದರಲ್ಲಿ ಎಲ್ಲ ಪಾಪ ಪುಣ್ಯ ನಿನ್ಗೇನೇನು ಬೇಕಾಗಿರ್ತಕ್ಕಂಥ ಇಚ್ಛೆಗಳು, ಪ್ರಬಲ ನಿನ್ನಲ್ಲಿ ಶಕ್ತಿಗಳು ಎಲ್ಲ ಕಾರಣ ಶರೀರದಲ್ಲಿದೆ. ಕಾರಣ ಶರೀರನ ಯಾವಕ್ಕೆ ಹೋದ್ವಿ, ಎದಕ್ಕೆ ಯಾವುದಕ್ಕೆ ನಾವು ಹೋಲಿಸಿದ್ವಿ? ಒಂದು ಬೀಜಕ್ಕೆ ಹೋಲಿಸಿದ್ವಿ. ಒಂದು ಬೇವಿನ ಮರದ ಬೀಜ ನೀವು ನೋಡಿದಿರಲ್ಲ ಎಷ್ಟಿದೆ, ಅದು 1 ಸೆಂಟಿಮೀಟರ್ 1.5 ಸೆಂಟಿಮೀಟರ್ ಅಂತ ಅಷ್ಟೇ, 1/2 ಇಂಚ್ ಕೂಡ ಇಲ್ಲ. ಅಂತ ಒಂದು ಚಿಕ್ಕ ಬೀಜದಲ್ಲಿ ಆ ಇಡೀ ಒಂದು ವೃಕ್ಷ, ದೊಡ್ಡ ವೃಕ್ಷ ಏನಿದೆ ಅದರಲ್ಲಿ ಸೇರಿದೆ. ಸೊ ಹಾಗೆಯೇ ನಮ್ಮ ಕಾರಣ ಶರೀರದಲ್ಲಿ ಇದು ಒಂದು ಒಂದು ಎಕ್ಸಾಂಪಲ್, ಚಿಕ್ಕ ಎಕ್ಸಾಂಪಲ್ ಇದು. ಇದು 1:1 ಮಿಲಿಯನ್, 1:1 ಕ್ರೋರ್ ಅಂದರೂ ತಪ್ಪಿಲ್ಲ. ಆ ಒಂದು ಮಾತ್ರದಲ್ಲಿ ನಮ್ಮ ಎಲ್ಲ ಒಂದು ಕಾರ್ಯ ಅದರಲ್ಲಿದೆ. ನಿಮ್ಮ ಸಿಮ್ ಕಾರ್ಡ್ ನೋಡಿದ್ರಲ್ಲ, ಸಿಮ್ ಕಾರ್ಡಲ್ಲಿ ಆ ಒಂದು ಚಿಕ್ಕ ಸಿಮ್ ಕಾರ್ಡಲ್ಲಿ ಎಷ್ಟು ಡೇಟಾ ಇರುತ್ತೆ ಹಾಗೆ. ಸೊ ಇಲ್ಲಿ ನಾವಲ್ಲಿ ಏನು ವಿಚಾರ ಮಾಡ್ತೀವಿ, ಈ ವಿಚಾರಗಳು ಎಲ್ಲಿಂದ ಬರ್ತಾ ಇದೆ? ಆ ವಿಚಾರಗಳು ಬರ್ತಿದ್ದ ಹಾಗೇನೆ ನಿಮಗೆ ಅಲ್ಲಿ ಒಂದು ಸ್ಮಾಲ್ ವಿಂಡೋ ಆಫ್ ಆಪರ್ಚುನಿಟಿ ಅಂತೇಳಿ, ಒಂದು ಕ್ಷಣನೂ ಅಲ್ಲ, ಕ್ಷಣಕ್ಕೆ ಕಮ್ಮಿ ಇರತಕ್ಕಂಥ ಒಂದು ಸಮಯಕ್ಕೆ ನಿಮಗೆ ಅಲ್ಲಿ ಬದಲಾಯಿಸಲಿಕ್ಕೆ ಸಾಧ್ಯ ಉಂಟು. ಅದು ವಿಚಾರ ಬಂದಿದ್ದು ಪ್ರಾರಬ್ಧದಿಂದ ಬಂತು. ಇಲ್ಲಿ ನಿಮಗೆ ಪುರುಷಾರ್ಥವನ್ನು ಮಾಡ್ತಕ್ಕಂಥ ಒಂದು ಶಕ್ತಿ ಉಂಟು. ಇದನ್ನ ಇವಾಗ ಕರ್ಮಯೋಗದಲ್ಲಿ ಮಾತಾಡೋಣ. ಇದನ್ನ ಈ ಸೈನ್ಸ್ ಹೇಗಿದೆ ಅನ್ನೋದು ಅದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ. ಪ್ರಾರಬ್ಧದಿಂದ ನಮಗೆ ಏನು ವಿಚಾರ ಬಂತೋ ಅದನ್ನ ನಾನು ಯಾವ ರೀತಿ ನನ್ನ ಜೀವನದಲ್ಲಿ ನನ್ನ ಏಳ್ಗೆಗೋಸ್ಕರ ನಾನು ಉಪಯೋಗಿಸ್ಕೋಬಹುದು ಅನ್ನೋದನ್ನ ಈ ಒಂದು ಸೈನ್ಸ್ನ ನಾವು ಕರ್ಮಯೋಗದಲ್ಲಿ ತಿಳ್ಕೊಳ್ಳೋಣ. ಇವಾಗ ಸೊ ವಿಚಾರ ಶಕ್ತಿಯಿಂದ ಮನಸ್ಸ, ವಾಚ, ನಾನು ಮಾತಾಡ್ತಾ ಇದ್ದೀನಿ, ನಾನು ಮಾತಾಡೋದನ್ನ ಸರಿಗೆ ಮಾತಾಡ್ತಾ ಇದ್ದೀನ, ಮೃದುವಾಗಿದೆಯಾ? ಇವಾಗ ಇಂಗ್ಲಿಷಲ್ಲಿ ಒಂದು ಗಾದೆ ಹೇಳ್ತಾರೆ, ಇಟ್ ಈಸ್ ನಾಟ್ ವಾಟ್ ಯು ಸೆಡ್ ಇಸ್ ಇಂಪಾರ್ಟೆಂಟ್, ಬಟ್ ಹೌ ಯು ಸೆಡ್ ಇಸ್ ಇಂಪಾರ್ಟೆಂಟ್. ಅಂದರೆ ನೀನು ಏನು ಹೇಳಿದೆಯೋ ಅದು ಮುಖ್ಯ ಅಲ್ಲ, ಆದರೆ ಅದನ್ನು ಯಾವ ರೀತಿ ಹೇಳಿದೆ ಅದು ಮುಖ್ಯ. ಒಂದು ಎದುರಿಗಿರ್ತಕ್ಕಂಥ ವ್ಯಕ್ತಿಗೆ ಸ್ವಲ್ಪ ನೋವಾಗುವಂಥ ವಿಚಾರ ಇರ್ಬೋದು, ಅದನ್ನು ನಾವು ಒಂದು ಸ್ವಲ್ಪ ಮೃದುತನ ಪ್ರೀತಿಯಿಂದ ಹೇಳಿದ್ರೆ ಎಷ್ಟೋ ಒಂದು ಕೇಳಲಿಕ್ಕೆ ಚೆನ್ನಾಗಿರುತ್ತೆ, ಸಂಬಂಧಗಳು ಚೆನ್ನಾಗಿರುತ್ತೆ. ಕೆಲವು ಸರ್ತಿ ಅದು ವಿಚಾರ ಏನೂ ಇರೋದಿಲ್ಲ, ಮಹತ್ವದ್ದೇ ಇರೋಂಗಿಲ್ಲ, ನಾವು ತುಚ್ಛವಾಗಿ ಹೇಳ್ಬಿಡ್ತೀವಿ ಅದನ್ನು. ಅದು ಸಣ್ಣದೇನಿದೆ ಸಾಸಿವೆ ಕಾಳದ ಗುಡ್ಡಾಗೋಗುತ್ತದೆ ವಿಚಾರ. ಏನಪ್ಪ ನಾನು ಏನು ಹೇಳಿದೆ ಅಂತ ಐತಿ, ಹಿಂಗಪ್ಪ ತಪ್ಪರ್ಥ ಮಾಡ್ಕೊಂಡ ನಾವು ಅಂತೀವೋ ಇಲ್ಲ, ಇಷ್ಟೇ ಹೇಳಿದ್ದಪ್ಪ ನಾನು ಅಂತ ಇನ್ನೊಬ್ರಿಗೆ ಹೇಳ್ತೀವ ಮಾತನ್ನ. ಅಲ್ಲೇನು ಭಾಳ ಮೃದುವಾಗಿ ಹೇಳ್ತೇವೆ ನಾವು, ನಾನು ಇದೇ ಮಾತಪ್ಪ ಇಷ್ಟೇ ಹೇಳಿದ್ದಪ್ಪ ನಾನು, ಏನು ಹೇಳ್ಬೇಕಾತಂಗೆ ತಲೆ ಕೆಟ್ಟವನಿಗೆ, ಏನು ಅರ್ಥ ಮಾಡ್ಕೊಂಡು ಕುಂತುಬಿಟ್ಟಾನೆ ಅದನ್ನು. ಅಲ್ಲಿ ನಾವು ಹೇಳಿದ್ದನ್ನು ಬೇರೆ ರೀತಿ ಹೇಳಿರ್ತೀವಿ. ಸೊ ವಾಚ, ವಾಚ ಅಂದರೆ ಮಾತಿನಲ್ಲಿ, ಅಲ್ಲಿ ಕೂಡ ನಮಗೊಂದು ಗಮನ ಇರಬೇಕು. ಕರ್ಮಣ, ಕರ್ಮಣ ಅಂದರೆ ನಮ್ಮ ಕಾರ್ಯದಲ್ಲಿ, ಕಾರ್ಯದಲ್ಲಿ ನಾವು ಯಾವ ರೀತಿ ನಾವು ವ್ಯವಹರಿಸ್ತೀವಿ,
ಯಾರ ಹತ್ರ ಯಾವ ರೀತಿ ವ್ಯವಹರಿಸ್ತೀವಿ. ಇವಾಗ ನೀವು ನೋಡಿದ್ರಲ್ಲ, ರೋಫಿಂದ ವ್ಯವಹಾರ ಮಾಡೋರು ಬೇರೆ ಇರ್ತಾರೆ, ನೇವೇನೇಯದಿಂದ ವ್ಯವಹಾರ ಮಾಡೋರು ಬೇರೆ ಇರ್ತಾರೆ. ಅದು ಅದು ಒಂದು ಬಹಳ ಒಂದು ದೊಡ್ಡ ಪರಿಣಾಮ ಮಾಡುತ್ತೆ. ಸೊ ಹೀಗೆ ಇಲ್ಲಿ ಇವರು ಹೇಳ್ಕೊಡೋದು, ಇದನ್ನ ನೀನು ಮನಸ್ಸ ವಾಚ ಕರ್ಮಣ ಇದರಲ್ಲಿ ನಿಂದು ವಿವೇಕ ಶಕ್ತಿಯಿಂದ ನೀನು ಸದಾ ನೋಡ್ತಾ ಇರೋ, ನೀನು ಸರಿಯಾಗಿ ಮಾಡ್ತಾ ಇದೆಯಾ ಇಲ್ಲ. ಮತ್ತೆ ಎರಡನೇದಾಗಿ ವೈರಾಗ್ಯದ ಬಗ್ಗೆ ನಾವು ಮಾತಾಡಿದ್ವಿ, ಅಲ್ಲಿ ಕೂಡ ವೈರಾಗ್ಯದಲ್ಲಿ ಕೂಡ ಪ್ರತಿ ಒಂದರಲ್ಲೂ ಜಾಸ್ತಿ ಲಗಾವ್ ಬೇಡ, ಎಷ್ಟಿರಬೇಕೋ ಅಷ್ಟೇ. ಪ್ರತಿ ಒಂದರಲ್ಲೂ ನನಗೆ ಆಸಕ್ತಿ ತೋರಿಸಿ ಮಾಡಿ, ಅಂದರೆ ಯಾವುದು ಇಂದ್ರಿಯ ವಿಷಯಗಳು, ಇಂದ್ರಿಯ ವಿಷಯಗಳಲ್ಲಿ, ಲೌಕಿಕ ವಿಷಯಗಳಲ್ಲಿ ನಾ ಹೇಳೋದು, ಧಾರ್ಮಿಕ ಆಧ್ಯಾತ್ಮಿಕ ವಿಷಯಗಳಲ್ಲಿ ಲೌಕಿಕ ಎಷ್ಟು ತೋರ್ಸಕ್ಕೆ ಸಾಧ್ಯ ಉಂಟು, ಆ ಭಗವಂತನ ವಿಷಯದಲ್ಲಿ ತೋರಿಸ್ರಲ್ಲ. ಇಲ್ಲಿ ನಿತ್ಯ ಅನಿತ್ಯನೇ ಇಲ್ಲಿ ನಮ್ದು ಎಲ್ಲ ಕಡೆ ಇರೋದು. ಆ ಫಸ್ಟ್ ತಿಳ್ಕೊಂಡಿದ್ದು ಯಾಕೆ, ಫಸ್ಟ್ ಯಾಕೆ ಅದನ್ನು ಹೇಳಿದ್ರು ನಿತ್ಯ ಅನಿತ್ಯ, ಅದು ಪ್ರತಿ ಒಂದರಲ್ಲಿನೂ ಆ ನಿತ್ಯ ಅನಿತ್ಯ ಬರಬೇಕು. ಎರಡನೇದಕ್ಕೆ ವೈರಾಗ್ಯ ಯಾಕೆ ಹೇಳಿದ್ರು, ಆ ವೈರಾಗ್ಯ ಪ್ರತಿಯೊಂದು ಮುಂದಿನ ಆಕ್ಷನಲ್ಲಿ ಅದು ಬರಬೇಕು. ಇನ್ನು ಮೂರನೇದು, ನಮಗೆ ಆರು ಸಂಪತ್ತು ಕೊಟ್ಟಿದ್ದಾನೆ ಪರಮಾತ್ಮ, ಅದು ನಿಜವಾದ ಸಂಪತ್ತು. ನನಗೆ ಇಲ್ಲಿ ಮಳಿಗೆ, ನನಗೆ ಅಲ್ಲಿ ಕಾಂಪ್ಲೆಕ್ಸ್ ಇದೆ, ನನಗೆ ಇಲ್ಲಿ ಈ ಆಸ್ತಿ ಇದೆ, ಅಲ್ಲಿ ಅದು ಇದೆ, ಇದು ಇದೆ, ಈ ಫ್ಯಾಕ್ಟ್ರಿ ಇದೆ, ಅದು ಅದು ಸಂಪತ್ತಲ್ಲ. ಅದು ಇವತ್ತಿರುತ್ತೆ, ನಾಳೆ ಹೋಗುತ್ತದು. ಯಾಕೆ ಅದು, ಈ ಸಂಪತ್ತೇನಿದೆ ಇದು ಅನಿತ್ಯ. ಆದರೆ ನಿತ್ಯವಾದ ಸಂಪತ್ತು ಯಾವುದು, ಈ ನಿಮ್ಮಲ್ಲಿರ್ತಕ್ಕಂಥ ಗುಣಗಳು. ಯಾಕೆ, ದುರದೃಷ್ಟವಶಾತ್ ನಿಮಗೆ ಮುಕ್ತಿ ಸಿಗಲಿಲ್ಲ. ನಿಮ್ಮ ಸೂಕ್ಷ್ಮ ಶರೀರದಿಂದ, ಕಾರಣ ಶರೀರದಿಂದ ಇದು ಮತ್ತೆ ಒಂದು ಜೀವಕ್ಕೆ ಇದು ಪ್ರಯಾಣ ಆಗುತ್ತೆ. ನೀವು ಎಷ್ಟು ಇಲ್ಲಿ ಇದನ್ನು ಪಾಲಿಷ್ ಮಾಡಿರ್ತೀರೋ, ನೆಕ್ಸ್ಟ್ ಅಲ್ಲಿಂದ ನಿಮಗೆ ವಿತ್ ಬೋನಸ್ ಅದು, ಆ ಗುಣ ಸಿಗುತ್ತೆ ನಿಮಗೆ. ಅದಕ್ಕೆ ನಾವು ಈ ರೀತಿ ಇಷ್ಟು ಈ ಬೇರೆ ಬೇರೆ ಹಂತದಲ್ಲಿರ್ತಕ್ಕಂಥ ವ್ಯಕ್ತಿಗಳನ್ನ ನಾವು ನೋಡ್ತಾ ಇದ್ದೀವಿ ಜಗತ್ತಿನಲ್ಲಿ. ಕೆಲವರು ಬಹಳ ಚೆನ್ನಾಗಿರ್ತಾರೆ, ಕೆಲವರು ಪೂರ ಹದಗೆಟ್ಟೋಗಿರ್ತಾರೆ. ಕಾರಣ ಇಷ್ಟೆ, ಚೆನ್ನಾಗಿರೋರೇನು ಜನ್ಮ ಜನ್ಮಾಂತರಕ್ಕೂ ಅವರಲ್ಲಿ ಒಂದು ರಿಫೈನ್ಮೆಂಟ್ ಆಗ್ತಾ ಇರುತ್ತೆ ಅವರಲ್ಲಿ. ಮತ್ತೆ ಈ ಜನ್ಮದಲ್ಲೂ ಕೂಡ ನಾನು ಅದೇನು ಪ್ರಾರಬ್ಧ ಪುರುಷಾರ್ಥ ಹೇಳಿದೆ, ಆ ಒಂದು ವಿಚಾರದಲ್ಲಿ ಗಮನ ಕೊಟ್ಟರೆ ಮುಂಚೆ ವ್ಯಕ್ತಿ ಬಹಳ ಸುಮಾರು ಇರ್ಬೋದು, ಕೆಲವು ವರ್ಷದಲ್ಲಿ ಆ ವ್ಯಕ್ತಿಯಲ್ಲಿ ಸಾಕಷ್ಟು ರಿಫೈನ್ಮೆಂಟ್ ನಾವು ಕಾಣಿಸ್ತೀವಿ. ಕೆಲವರು ಇರ್ತಾರೆ ಆ ರೀತಿ, ನೀವು ನೋಡಿ, ನಿಮ್ಮ ಗಮನಕ್ಕೆ ಸಾಕಷ್ಟು ಜನ ಬರ್ತಾರೆ. ಏನಪ್ಪ 10 ವರ್ಷದ ಕೆಳಗಡೆ ಹೆಂಗಿದ್ದ ಆಯ್ತಾ, ಇಲ್ಲ ಕೆಲವು ವರ್ಷಗಳ ಕೆಳಗಡೆ ಹೆಂಗಿದ್ದ, ಇವಾಗ ಹಿಂಗೆ ಆಗ್ಬಿಟ್ಟಿದಾನಲ್ಲ, ಅದು ರಿಫೈನ್ಮೆಂಟ್. ಅಲ್ಲಿ ಅವರಲ್ಲಿ ಏನಿದೆ ಬುದ್ಧಿಶಕ್ತಿಯಿಂದ, ಅವರು ತಮ್ಮ ಒಂದು ಪುರುಷಾರ್ಥವನ್ನು ಪ್ರಬಲ ಮಾಡಿ ಅವರು ಜೀವನ ಮಾಡ್ತಾ ಇದ್ದಾರೆ. ಸೊ ಅದರಲ್ಲಿ ಆರು ಗುಣಗಳು, ಕ್ಷಮ, ದಮ, ಉಪರಮ, ತಿತಿಕ್ಷ, ಶ್ರದ್ಧಾ, ಸಮಾಧಾನ, ಇದನ್ನೆಲ್ಲ ಡಿಟೇಲ್ ಆಗಿ ನಾವು ತಿಳ್ಕೊಂಡಿದ್ದೀವಿ. ಇವಾಗ ಇನ್ನು ಕೊನೆಯದಾಗಿ ಮುಮುಕ್ಷುತ್ವ. ಮುಮುಕ್ಷುತ್ವದಲ್ಲಿ ಆ ಒಂದು ಪ್ರಬಲವಾದ ಒಂದು ಆಸೆ, ಆ ಭಗವಂತನ ಪಾದಕ್ಕೆ ನಾನು ಸೇರಬೇಕು. ಯಾವುದಕ್ಕೆ ಆಗಲಿ ಆ ಆ ಒಂದು ಡ್ರೈವಿಂಗ್ ಫೋರ್ಸ್ ಅಂತೀವಲ್ಲ ನಾವು, ನಮ್ಮಲ್ಲಿ ಆ ಒಂದು ಪ್ರಬಲವಾದ ಆಸೆ ಬೇಕು. ಏನೇ ಸಾಧಿಸ್ಲಿಕ್ಕಾಗಲಿ ಜೀವನದಲ್ಲಿ, ಅದು ನೋಡಿ, ಅದಿಲ್ಲದೆ ಆಗೋದಿಲ್ಲ. ಅದು ಸಾಧನೆ ಮಾಡಲಿಕ್ಕೆ, ಯಾಕಂದರೆ ಆ ಒಂದು ಕೆಲಸ ಮಾಡಬೇಕಾದ್ರೆ ಸಾಕಷ್ಟು ತೊಂದರೆಗಳು ಬರಲಿಕ್ಕೆ ಉಂಟು. ಅವನ್ನ ಎದುರಿಸ್ಕೊಂಡು ನಾವು ಪ್ರಬಲ ಮನಸ್ಸಿದ್ರೆ ಮಾತ್ರ ನಾವು ಮುಂದುವರಿಲಿಕ್ಕೆ ಸಾಧ್ಯ ಉಂಟು. ಸೊ ಅಲ್ಲಿ ಮುಮುಕ್ಷುತ್ವದ ಬಗ್ಗೆ ಅದನ್ನು ತಿಳ್ಕೊಂಡ್ವಿ. ಈಗ ನಾನು ಶ್ರದ್ಧೆ ಬಗ್ಗೆ ಇನ್ನೊಂದು ಸರ್ತಿ ನಿಮಗೊಂದು ಒಂದು ನಿಜ ಘಟನೆ ಇದು ಆಗಿದ್ದು ಹೇಳ್ತೀನಿ. ಯಾಕೆಂದ್ರೆ ನಿನ್ನೆ ನಾನು ಏನು ಹೇಳ್ತಾ ಇದ್ದೆ ನಿಮಗೆ, ಶ್ರದ್ಧೆ ಅನ್ನೋದು ಒಂದು ನಮಗೇನು ಬೇಕಾದ್ರೆ ಶರಣಾಗತಿ ಬೇಕು, ಭಗವಂತನಿಗೆ ನಾವು ಮೊರೆ ಹೋಗ್ಬೇಕಷ್ಟೆ.
ಇವಾಗ ಒಂದು ಕಾಲ್ ಮೇಲೆ ನೀವು ಒಂದು ದಿನ ನಿಂದಿರ್ರಿ ಅಂತ ಹೇಳ್ತಾರಂದ್ರೆ ಅದಕ್ಕೆ ಶಕ್ತಿ ಬೇಕಲ್ವಾ? ಶಕ್ತಿ ಬೇಕು, ಮನೋನಿಗ್ರಹ ಬೇಕು, ಆ ದೇಹ ಶಕ್ತಿ, ಆ ಮನಸ್ಸಿನ ಶಕ್ತಿ ಎಲ್ಲ ಬೇಕು ಅದಕ್ಕೆ. ಅದೇ ನಾನು ಸಾಷ್ಟಾಂಗ ನಮಸ್ಕಾರ ಮಾಡಿದೆ ಅಂತಂದ್ರೆ ಇವೆರಡರಲ್ಲಿ ನೀವು ಯಾವುದು ಮಾಡ್ತೀನಂತೀರಿ? ಸಾಷ್ಟಾಂಗ ಬಹಳ ಆರಾಮ ಬಿಡಪ್ಪ, ಇದ್ಯಾರು ಹೇಳಿದರು ಒಂದು ಕಾಲ ಮೇಲೆ ಪೂರ ಒಂದ್ ದಿನ ನಿಂದ್ರಾಗ? ಈ ಬೇರೆ ಎಲ್ಲ ಆ ಥರದ್ದು. ಸೊ ಈ ಒಂದು ಶಕ್ತಿಯನ್ನು ನಾವು ಬೆಳೆಸ್ಬೇಕು. ಶ್ರದ್ಧಾ ಶಕ್ತಿ, ಭಕ್ತಿ, ಶ್ರದ್ಧಾ ಭಕ್ತಿ ಎರಡೂ ಒಟ್ಟಿಗೆ ಬರುತ್ತೆ. ನಾವೆಲ್ಲರೂ ಮಧುರೈ ಕೇಳಿದೇವಲ್ಲ, ಅಲ್ಲಿ 1812ರಲ್ಲಿ ಪೀಟರ್ ರೌಸ್ ಅಂತೇಳಿ ಅಲ್ಲಿ ಡೆಪ್ಟಿ ಕಲೆಕ್ಟರ್ ಅವರು, ಅವಾಗೆಲ್ಲ ಬ್ರಿಟಿಷ್ ರಾಜ್ಯ ಇತ್ತು. ಈ ಪೀಟರ್ ರೌಸ್ ಏನಂದ್ರೆ ಡೆಪ್ಟಿ ಕಲೆಕ್ಟರ್ ಆಗಿದ್ದ. ಅವಾಗೆಲ್ಲ ಮೋಟಾರ್ ವೆಹಿಕಲ್ಸ್ ಯಾವುದು ಇರಲಿಲ್ಲ, ಕುದುರೆ ಮೇಲೆ ಇವರು ಅಡ್ಡಾಡೋರು. ಈತ ಆ ಮಧುರ ಮೀನಾಕ್ಷಿ ದೇವಸ್ಥಾನ ಬರ್ತಿದ್ದ ಹಾಗೇನೆ ಏನ್ ಮಾಡ್ತಿದ್ದ ಈ ಪೀಟರ್ ರೌಸ್, ಆತಂಗೊಂದು ಶ್ರದ್ಧ, ಕೆಳಗಿಳಿದು ತನ್ನ ಶೂಸ್ನ ಬಿಚ್ಚಿ ಆ ಮಧುರ ಮೀನಾಕ್ಷಿ ದೊಡ್ಡ ದೇವಸ್ಥಾನ ನೀವೆಲ್ಲರೂ ನೋಡಿದಿರೋದು, ಆ ಕಂಪ್ಲೀಟ್ ಆದ ಡೈಲಿ ಆತನ ರೌಂಡ್ಸ್ ಅದೆಲ್ಲ ಕಡೆ ಸುತ್ತರೆದು ಶಿಸ್ತು ನಿಸ್ತು ಎಲ್ಲ ಸರಿ ಇದೆಯಲ್ಲ ನೋಡಂತ ಒಂದು ಆತನ ಅಭ್ಯಾಸ. ಆ ದೇವಸ್ಥಾನ ಬರ್ತಿದ್ದಂಗೆನೆ ಕೆಳಗಿಳಿದು ಈ ತರ ಆತನ ಚಪ್ಪಲಿ ಶೂಸ್ ತೆಗೆದು ಅಡ್ಡಾಡೋದು. ಒಂದಿನ ಏನಾಗುತ್ತೆ, ರಾತ್ರಿ ತನ್ನ ಬಂಗ್ಲಾದಲ್ಲಿ ಮಲಗಿದಾನೆ ಪೀಟರ್ ರೌಸ್. ಮಧ್ಯರಾತ್ರಿಯಲ್ಲಿ ಒಂದು ಚಿಕ್ಕ ಹುಡುಗಿ, ಸುಮಾರು 8-9 ವಯಸ್ಸಿನ ಹುಡುಗಿ ಬಂದು ಅವನಿಗೆ ಪೀಟರ್ ಪೀಟರ್ ಎದ್ದೇಳು ಎದ್ದೇಳು ಅಂತೇಳಿ ಅವನಿಗೆ ಒಡೆದು ಎಬ್ಬಿಸಿ ಕೈ ಹಿಡಿದು ಮನೆಯಿಂದ ಹೊರಗಡೆ ಕರ್ಕೊಂಡು ಹೋಗುತ್ತೆ. ಜೋರಾಗಿ ಮಳೆ ಬರ್ತಾ ಇದೆ, ಇವನ್ ಮಳೆ ಬರ್ತಾ ಇದೆ, ಇದೇನಪ್ಪ ಯಾರು ಹುಡುಗಿ ಇದು ರಾತ್ರಿ ಈ ಒಂದು ಸಮಯದಲ್ಲಿ ಮತ್ತೆ ಒಳಗಡೆ ಹೇಗೆ ಬಂದ್ರು ಹುಡುಗಿ ಚಿಕ್ಕ ಮಗು? ಆದ್ರೆ ಪೀಟರ್ ಅದು ಆ ಏನೋ ಪ್ರಬಲ ಶಕ್ತಿ ಅದು ಆ ಹುಡುಗಿ ಕೈ ಹಿಡ್ಕೊಂಡು ಆ ಹುಡುಗಿ ಹಿಂದಾನೆ ಓಡ್ತಾನೆ. ಆ ಮನೆಯಿಂದ ಹೊರಗಡೆ ಓಡ್ತಾರೆ, ಕಾಂಪೌಂಡ್ ದಾಟ್ತಾರೆ. ಸ್ವಲ್ಪ ಕಾಂಪೌಂಡ್ ದೂರ ದಾಟಿದ ತಕ್ಷಣನೇ ಆ ಮನೆಗೆ ಸಿಡ್ಲು ಹೊಡೆದು ಕಂಪ್ಲೀಟ್ ಬಂಗ್ಲು ಕೆಳಗೆ ಬೀಳ್ತದ. ಪೀಟರ್ ರೌಸ್ ನೋಡ್ತಾನೆ ಆ ಸಿಡ್ಲು ಬಂದು ದಾಡ್ ಅಂತೇಳಿ ಮನೆ ಮೇಲೆ ಬಿದ್ದು ಸಂಪೂರ್ಣ ಬಂಗ್ಲೋ ಕೆಳಗೆ ಬೀಳೋದು ನೋಡ್ತಾನೆ. ಅಲ್ಲೇ ಸ್ತಬ್ಧ ಆಗಿ ನಿಂತು ಬಿಡ್ತಾನೆ, ಇದೇನಪ್ಪ ಹೀಗಾಯ್ತು ಅಂತೇಳಿ. ಆಮೇಲೆ ಇಲ್ಲಿದೆ ಯಾರೀ ಹುಡುಗಿ ಅಂತೇಳಿ ತಿರುಗಿ ನೋಡ್ತಾನೆ, ಆ ಹುಡುಗಿ ಓಡೋಗ್ತಾ ಇದ್ದಾಳೆ. ಸ್ವಲ್ಪ ದೂರದಲ್ಲಿ ಅದೃಶ್ಯ ಆಗ್ಬಿಡ್ತಾಳೆ ಹುಡುಗಿ. ಆ ಚಿಕ್ಕ ಮಗು ಬೇರೆ ಅಲ್ಲ, ಬೇರೆ ಯಾರು ಅಲ್ಲ, ಮಧುರೆ ಮೀನಾಕ್ಷಿ. ಇವನಿಗೆ ಆ ಶ್ರದ್ಧ ಇತ್ತು ಆ ದೇವರಲ್ಲಿ. ಇವತ್ತಿಗೂ ಆತ 1812ರಿಂದ 1828ರವರೆಗೆ ಅಲ್ಲಿ ಡೆಪ್ಟಿ ಕಲೆಕ್ಟರ್ ಆಗಿದ್ರು ಅವರು, ಪೀಟರ್ ರೌಸ್, ಮಧುರೈ ಡಿಸ್ಟ್ರಿಕ್ಟಿಗೆ. ಅವರು ರಿಟೈರ್ ಆದಮೇಲೆ ವಾಪಸ್ ಅವರು ಇಂಗ್ಲೆಂಡ್ ಹೋಗಲಿಲ್ಲ, ಅವರು ಅಲ್ಲೇ ಇದ್ದು ದೇವಸ್ಥಾನದಲ್ಲಿ ಏನು ಸೇವೆ ಮಾಡೋಕ್ಕೆ ಸಾಧ್ಯ ಉಂಟು ಅಲ್ಲೇ ಮಾಡ್ಕೊಂಡು ಅವ್ರ ಪೂರ ಜೀವನನ ಅವರಲ್ಲೇ ಮುಗಿಸ್ತಾರೆ. ಅವರು ಸಾಯೋಕ್ಕಿಂತ ಮುಂಚೆ ಈ ಮಧುರೈ ಮೀನಾಕ್ಷಿ ಉತ್ಸವ ಏನಾಗುತ್ತಲ್ಲ ಆ ಉತ್ಸವದಲ್ಲಿ ಈ ಕಾಲ ಚೈತ್ರ ಮಾಸದಲ್ಲಿ ಹೇಗೆ ಹೊರಗಡೆ ಉತ್ಸವ ಏನೋಗುತ್ತೆ ಅಮ್ಮನ ಉತ್ಸವ, ಅದಕ್ಕೆ ಆ ಬರಿಗಾಲ ಇರ್ತಾಳಲ್ಲಿ ಆ ಇವನ್ನ ಮನೆಯಿಂದ ಹೊರ ಕರ್ಕೊಂಡು ಬಂದಾಗ ಕಾಲಿಗೇನು ಹಾಕೊಂಡಿರೋದಿಲ್ಲ, ಗೆಜ್ಜೆ ಮಾತ್ರ ಇರುತ್ತೆ, ಝಲ್ 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 ಅಂತ ಶಬ್ದ ಬಹಳ ಕೇಳಿಸಿರುತ್ತೆ ಅವನಿಗೆ. ಅರೆ ಬರೀ ಗಾಲೆ ನನಗೆ ಬಂದು ನನ್ನ ಪ್ರಾಣ ಕೊಟ್ಲಲ್ಲ ಅಂತೇಳಿ ಪಾದುಕ ಮಾಡಿಸ್ಕೊಟ್ಟಿದ್ದಾನವ್ರು. ಇವತ್ತಿಗೂ ಕೂಡ ಪೀಟರ್ ಪಾದುಕ ಅಂತೇಳಿ ಅದನ್ನ ಆ ಮಧುರೈ ಮೀನಾಕ್ಷಿ ಅಮ್ಮನವರಿಗೆ ಅದನ್ನ ಇವತ್ತಿಗೂ ತೊಡಿಸಿ ಆ ಪ್ರದಕ್ಷಿಣೆಯಲ್ಲಿ ಕರ್ಕೊಂಡು ಹೋಗ್ತಾರೆ ಅಮ್ಮನ. ಪೀಟರ್ ಪಾದುಕ.
ಇದು ಯಾಕೆ ನಾನು ಇದನ್ನು ಮತ್ತೆ ಮತ್ತೆ ಹೇಳ್ತಾ ಇದ್ದೇನೆ ಅಂದರೆ, ನಮಗೇನು ಶ್ರದ್ಧೆ ಬೇಕು, ಇದನ್ನು ನಾವು ಎಷ್ಟು ಬೆಳೆಸ್ಲಿಕ್ಕೆ ಸಾಧ್ಯ ಉಂಟೋ ಇದನ್ನು ನಾವು ಬೆಳೆಸ್ಬೇಕು. ದೇವರು ಒಂದು ಕಡೆಯಲ್ಲ ಸಾಕಷ್ಟು ಚಮತ್ಕಾರ ಈ ಥರ ತೋರಿಸಿದ್ದಾನೆ. ಇದನ್ನು ನೆಟ್ಟಲ್ಲಿ ಹೋಗಿ ನೋಡಿ ನೀವು, ಪೀಟರ್ ಪಾದುಕ ಅಂತ ನೋಡಿ, ಎಷ್ಟು ಕಡೆ ಆಗಿಲ್ಲ ಈ ಥರದ ವಿಷಯಗಳು. ಇದಕ್ಕೆ ಯಾವ ಸೈನ್ಸು ಯಾವುದು ಏನು ಲೆಕ್ಕಕ್ಕೆ ಬರೋದಿಲ್ಲ. ಅಂದರೆ ಈ ಒಂದು ಶಕ್ತಿ ಇದೆ. ಇನ್ನು ನಮ್ಗೆ ಇದಕ್ಕಿಂತ ಒಂದು ದೊಡ್ಡ ಸಿಚುವೇಶನ್ ಬೇಕಾ? ನಾವು ಇರ್ತಕ್ಕಂಥ ಇವತ್ತಿನ ಕೋವಿಡ್ ಸಿಚುವೇಶನ್ನಲ್ಲಿ ಅದು ಎಲ್ಲಿಂದ ಬಂತು, ಹೇಗೆ ಬಂತು, ಇಡೀ ಜಗತ್ತನ್ನು ಅಳ್ಳಾಡಿಸಿ ಇಟ್ಟಿರ್ತಕ್ಕಂಥ ಪರಿಸ್ಥಿತಿ ಅಂದರೆ ಆ ಶಕ್ತಿಗೆ ಆ ಶಕ್ತಿ ಇದೆ ಅಂತ ತೋರಿಸ್ತಲ್ಲ ಇವತ್ತು ನಮಗೆ. ಕಣ್ಣಾರೆ ನಾವು ನೋಡ್ತಾ ಇದ್ದೀವಿ ಇವತ್ತು. ಆ ಶಕ್ತಿಗೆ ನಾವು ಮೊರೆ ಹೋಗಬೇಕು. ನಮ್ಮಲ್ಲಿರ್ತಕ್ಕಂಥ ಆ ಒಂದು ಅಹಂಕಾರನ ನಾವು ಬಿಟ್ಕೊಡ್ಬೇಕು. ನಾವು ಎಷ್ಟು ಬೇಗ ನಮಗೆ ಪರಮಾತ್ಮ ಎಲ್ಲ ನೀನೇ ಅಪ್ಪ, ಈ ದೇಹ ನೀನೇ ರಚನೆ ಮಾಡಿದೀಯಾ, ಈ ದೇಹ ನೀನೇ ನಡೆಸ್ತಾ ಇದೀಯಾ, ಈ ದೇಹನ ಕೊನೆಗೆ ಒಂದು ದಿವಸ ಗತಿಗಾಣಿಸೋದು ನೀನೇ, ನಾನಂತ ಎಲ್ಲಿಂದ ಬಂತು, ನನಗೆ ಅರ್ಥ ಆಗಿಲ್ಲಪ್ಪ ಪರಮಾತ್ಮ, ದಯವಿಟ್ಟು ನನಗೆ ಕ್ಷಮಿಸು ನನ್ನ ಈ ಒಂದು ಅಜ್ಞಾನಕ್ಕೆ, ಇದನ್ನು ನೀನೇ ಹೊರಮಾಡ್ಲಿಕ್ಕೆ ಸಾಧ್ಯ ಉಂಟು ಅಂತ ಯಾವಾಗ ನಾವು ಆ ಒಂದು ಭಕ್ತಿಯಿಂದ ಶ್ರದ್ಧೆಯಿಂದ ಮೊರೆ ಹೋಗ್ತೀವೋ, ಎಂತೆಂಥವ್ರಿಗೆ ಏನಾಗಿಲ್ಲ. ಈ ವಿಷಯಕ್ಕೆ ಇದೇ ಒಂದು ತೋಟಕಾಚಾರ್ಯರು ಅಂತ ನೀವು ಕೇಳಿದಿರಲ್ಲ, ಶಂಕರಾಚಾರ್ಯರು ಒಬ್ಬರು ಶಿಷ್ಯಂದ್ರವರು, ಪ್ರಮುಖ 6 ಶಿಷ್ಯಂದ್ರಲ್ಲಿ ಇವರೊಬ್ರು. ಇವರಿಗೆ ಪಾಪ ಏನು ವಿದ್ಯಾಭ್ಯಾಸ ಬರ್ತಾನೇ ಇರಂಗಿಲ್ಲ ಇವರಿಗೆ, ತೋಟಕಾಚಾರ್ಯರಿಗೆ ಏನೋ ಒಂದು ವಿಶೇಷ ಪ್ರೀತಿ ಇವ್ರ ಮೇಲೆ ಶಂಕರಾಚಾರ್ಯರಿಗೆ. ಬಹಳಷ್ಟು ಸೇವೆ ಮಾಡೋರು ಇವರು ಶಂಕರಾಚಾರ್ಯರಿಗೆ, ವಿಪರೀತ ಅಸಾಧ್ಯ ಸೇವೆ, ನಿಷ್ಠೆಯಿಂದ ಭಕ್ತಿಯಿಂದ ಶ್ರದ್ಧೆಯಿಂದ. ಒಂದು ದಿನ ಏನಾಗುತ್ತೆ, ಎಲ್ಲರೂ ಪಾಠಕ್ಕೆ ಕೂತಿದಾರಲ್ಲಿ, ಶಂಕರಾಚಾರ್ಯರು ಇನ್ನು ಪಾಠ ಶುರು ಮಾಡಬೇಕು, ಆದರೆ ಇವರೇನಿದೆ ಈ ಶಿಷ್ಯ ಬಂದಿರಲಿಕ್ಕಿಲ್ಲ, ಬಂದಿರಂಗಿಲ್ಲ, ಎಲ್ಲೋ ನದಿಗೆ ಹೋಗಿರ್ತಾನೆ, ಬಟ್ಟೆ ಒಗಿಲಿಕ್ಕೆ ನದಿಗೆ ಹೋಗಿರ್ತಾನೆ. ಎಲ್ಲ ಶಿಷ್ಯಂದ್ರು ಅಂತಾರೆ, ಇವರಂತಾರೆ ಇಲ್ಲ ಬರಲಿ, ಅವ್ರ ತೋಟಕಾಚಾರ ಬರಲಿ ಅಂತ. ಏನು ಗುರುಗಳೇ ಆತಂಗೆ ಏನು ಅರ್ಥ ಆಗುತ್ತಂತೇಳಿ, ಯಾಕಂದ್ರೆ ಪಾಪ ಇವನು ಎಲ್ಲರ ಹತ್ರ ಹೋಗಿ ಹೇಳ್ಕೊಡು, ಅದು ಹೇಳ್ಕೊಡು, ಇದು ಹೇಳ್ಕೊಡು ಅಂತ ಬಿಡ್ತಾ ಇರ್ತಾನೆ ಯಾವಾಗಲೂ. ಅವ್ರು ಎಷ್ಟು ಹೇಳಿದ್ರು ಮತ್ತೇನಿದೆ, ನನಗೆ ಅರ್ಥ ಆಗಲಿಲ್ಲಪ್ಪ ಅಂತಂತಾನೆ. ಸೊ ಶಂಕರಾಚಾರ್ಯ ಹೇಳ್ತಾರೆ ಇಲ್ಲ ಬರಲಿ ಬರಲಿ. ಅಲ್ಲ ಯಾಕೆ ಗುರುಗಳೇ, ಆತಂಗೆ ಏನು ತಿಳಿತೈತೆ ಅಂತ ನೀವು ಅವನ ಸಲುವಾಗಿ ನಮ್ಮನ್ನೆಲ್ಲ ಇಲ್ಲಿ ಕುಂದಿರಿಸಿ ಪಾಠ ಹೇಳೋದು ನಿಂದಿರ್ಸಿದೀರ? ಅವಾಗೇ ಅವನು ಅಲ್ಲಿ ನದಿ ದಂಡಿಗೆ ಬಟ್ಟೆ ಒಗಿತಾ ಇರ್ತಾನೆ. ಶಂಕರಾಚಾರ್ಯರು ಕಣ್ಣು ಮುಚ್ಚಿ ತಮ್ಮ ಒಂದು ದಿವ್ಯ ದೃಷ್ಟಿಯಿಂದ ಆ ಒಂದು ಶಿಷ್ಯನನ್ನು ನೋಡ್ತಾರ ಅವನು. ಅವಾಗ ಅವನಿಗೇನೋ ಮೈ ಜುಮ್ ಅನ್ನಂಗೆ ಆಗುತ್ತೆ. ಅಲ್ಲಿಂದ ಬೇಗನೆ ಏನಿದೆ ಬಟ್ಟೆ ಹಿಂಡಿ ಬರ್ತಾನೆ ಎಲ್ಲಿಗೆ, ಪಾಠ ಎಲ್ಲಿ ನಡೀತಾ ಇರುತ್ತೆ. ಆ ಎಲ್ಲಿ ಪಾಠ ನಡೀತಾ ಇರುತ್ತೋ ಅಲ್ಲಿಗೆ ಬಂದು ಒಂದು ಇಂತಹ ಒಂದು ಅದ್ಭುತವಾದ ಒಂದು ಶ್ಲೋಕ ಗುರುಗಳಿಗೆ ಅರ್ಪಣೆ ಮಾಡಿ ಅವ್ರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾನೆ. ಬಾಕಿ ವಿದ್ಯಾರ್ಥಿಗಳು ಝಲ್ ಅಂತೇಳಿ, ಏನಪ್ಪ ಏನು ಬರದೇ ಇರೋನು ಈ ಥರ ರಚನೆ ಮಾಡಿಬಿಟ್ನಲ್ಲ ಅಂತೇಳಿ. ಅವಾಗೆ ಅವ್ರಿಗೆ ಹೆಸರು ತೋಟಕಾಚಾರ್ಯ ಅಂತ ಬರುತ್ತೆ. ಆ ತೋಟಕ ಅಂತ ಅದೊಂದು ಇದು ವನ, ಅಲ್ಲಿರ್ತಾರೆ ಇವರು. ಅಂದರೆ ಗುರುಗಳಾಯಿತು, ದೇವರಾಯಿತು, ಇವಾಗ ಶಂಕರಾಚಾರ್ಯರು ಶಿವನ ಅಂಶದ ಒಂದು ಜನ್ಮ ಅಲ್ವಾ ಅವ್ರದ್ದು, ಅವರಲ್ಲ ಆ ಶಕ್ತಿ ಇದೆ. ಯಾವಾಗ ಇವರೆಲ್ಲ ಈ ರೀತಿ ಹೇಳ್ತಾರೋ, ಇವರು ಒಂದು ಆತನ ಶ್ರದ್ಧೆಗೋಸ್ಕರ ಇವರು ಆತನ ಸಂಪೂರ್ಣವಾಗಿ ಜ್ಞಾನಿ ಮಾಡಿಬಿಟ್ರು. ಇವರು ದಡ್ಡ ಇದ್ದವನು ಜ್ಞಾನಿ ಜ್ಞಾನಿ ಆದ. ಮೂಕಂ ಕರೋತಿ ವಾಚಾಲಂ ಅಂತಂತೀವಲ್ಲ, ಏ ಕೃಷ್ಣ ಪರಮಾತ್ಮ ಮೂಕಂ ಕರೋಚಿ ವಾಚಾಲಂ,
ಯಾರು ಮೂಕರಿರ್ತಾರೋ ಅವ್ರಿಗೆ ನೀನು ಮಾತು ಬರೋನ್ಗೆ ಮಾಡ್ತಕ್ಕಂಥ ಶಕ್ತಿ ನಿನಗಿದೆಯಪ್ಪ. ಪಂಗುಂ ಲಂಗಯತೆ ಗಿರಿಂ ಅಂತ ಹೇಳ್ತೀವಿ. ಪಂಗುಂ ಅಂದ್ರೆ ಯಾರಿಗೆ ಕಾಲಿಲ್ಲ, ಯಾರು ಕುಂಟತಿರ್ತಾರೋ ಅಂಥವನಿಗೆ ಲಂಗಯತೆ ಅಂದ್ರೆ ಲಂಗಯತೆ ಗಿರಿಂ ಗುಡ್ಡವನ್ನು ಎದುರಿಸ್ತಕ್ಕಂಥ ಶಕ್ತಿ ನೀನು ಕೊಡ್ತೀಯ. ನೀನು ಅನ್ಕೊಂಡ್ರೆ ಏನ್ ಸಾಧ್ಯ ಇಲ್ಲ ಪರಮಾತ್ಮ ನಿನಗೆ. ನೋಡಿ, ನಾವು ಎಷ್ಟು ತಿಳ್ಕೊಂಡ್ವಿ ಅದು ಮುಖ್ಯ ಅಲ್ಲ, ನಾವು ಎಷ್ಟು ಪಾಲನೆ ಮಾಡ್ತೀವಿ ಜೀವನದಲ್ಲಿ ಅದರಿಂದ ಎಷ್ಟು ಮುಂದಕ್ಕೆ ಬರ್ತೀವಿ ಅದು ಮುಖ್ಯ. ಸೊ ಈ ನಾಲ್ಕು ಕ್ವಾಲಿಫಿಕೇಶನ್ ನಾವೇನು ತಿಳ್ಕೊಂಡಿದ್ದೀವಿ ಇದರಿಂದ ನಮ್ಮ ಜೀವನ ಉದ್ಧಾರ ಮಾಡ್ಕೋಬೇಕು ನಾವು. ಆ ಒಂದು ಮುಮುಕ್ಷತ್ವದಿಂದ, ದೃಢವಾದ ಮನಸ್ಸಿಂದ ಬಿಡಬಾರ್ದು. ಇವ ನನಗೆ ಮೊನ್ನೆ ದಿವಸ ನಾನು ನಮ್ಮ ಗುಂತಕಲ್ ಕಕ್ಕ ಬುಶೆಟ್ಟಿ ಶಿವಯ್ಯನವರು ಏನಿದ್ದಾರೆ ಅವ್ರ ಹತ್ರ ಮಾತಾಡ್ತಾ ಇದ್ದೆ. ಅವ್ರು ನನಗೆ ಹೇಳಿದ್ರು, ಎಷ್ಟು ದಿನದಿಂದ ನಾನು ಭಗವದ್ಗೀತೆ ಓದಬೇಕು ಅಂತ ನಾನು ಮನಸ್ಸು ಮಾಡ್ತಾನೇ ಇದ್ದೆ, ಆಗಲಿಲ್ಲ. ಈ ಪಾಠ ಕೇಳಿದ್ಮೇಲೆ ನನಗೆ ಮಾಡ್ಬೇಕನ್ನೋದು ಒಂದು ದೃಢವಾದ ಮನಸ್ಸು ಬಂತು. ಇವಾಗ ಅವರು ದಿನ 6 ಚಾಪ್ಟರ್ ಓದ್ತಾ ಇದ್ದಾರಂತ ನೋಡ್ರಿ. 1.5 ಗಂಟೆಯಿಂದ 1.5 ಗಂಟೆ ಸಮಯ ಆಗುತ್ತೆ, 6 ಚಾಪ್ಟರ್ ಪ್ರತಿದಿನ. ಇದಕ್ಕೆ ಶ್ರದ್ಧೆ ಅಂತೀರ ಏನಂತೀರ ಹೇಳಿ. ಸೊ ಹಾಗೆ ನಮಗೆ ಒಂದೊಂದು ನಾವು ಕಲ್ತ ಹಾಗೇನೆ ನಾವು, ನಾನು ಹೇಗೆ ಇದನ್ನ ಅಳವಡಿಸ್ಲಿ, ಇದನ್ನ ನಾನು ಇಲ್ಲಿ ಇದನ್ನ ಮಾಡ್ಬೋದಲ್ಲ, ಅಲ್ಲಿ ಅದನ್ನ ಮಾಡ್ಬೋದಲ್ಲ ಅಂತೇಳಿ. ಎಲ್ಲಿ ವಿವೇಕ ಶಕ್ತಿ ಇಲ್ಲಿ ಕೆಲ್ಸಕ್ಕೆ ಬಂತಾಗ್ಲೆ. ನಿತ್ಯ ಯಾವುದು, ಅನಿತ್ಯ ಯಾವುದು, ಇದು ಯಾರು ಯಾವ ಕ್ಷಣಕ್ಕೆ ಹೋಗ್ತಾರಂತ ಯಾರಿಗೆ ಗೊತ್ತು? ನಾವು ಎಲ್ಲ ವಯಸ್ಸಿನಲ್ಲಿ ಇರ್ತಕ್ಕಂಥವ್ರಿಗೆ ಇವತ್ತು ತೊಂದರೆ ಆಗಿರೋದು ನೋಡಿದ್ದೀವಿ. ಆರೋಗ್ಯ ಸರಿ ಇರ್ಬೋದು, ಏನಾದರೂ ಆಕ್ಸಿಡೆಂಟ್ ಆಗ್ಬೋದು. ಎಲ್ಲವೂ ಅನಿತ್ಯ ಇಲ್ಲಿರ್ತಕ್ಕಂಥದ್ದು. ಆ ನಿತ್ಯ ಆ ಪರಮಾತ್ಮನ ಶಕ್ತಿ. ಒಂದು ದೃಢ ಮನಸ್ಸಿಂದ ನಾವು, ಇಲ್ಲಪ್ಪ ನಾನು ಅನಿತ್ಯದಿಂದ ನಾನು ನಿತ್ಯಕ್ಕೆ ನಾನು ಕಂಪ್ಲೀಟ್ ನನ್ನ ಫೋಕಸ್ ಮನಸ್ಸ ವಾಚ ಕರ್ಮಣ ನಾನು ಶಿಫ್ಟ್ ಆಗ್ತಾ ಇದ್ದೀನಿ ಅಂತ ನಾವು ಮನಸ್ಸು ಮಾಡಬೇಕು. ಸೊ ಅದೇ, ಅದಕ್ಕೆ ಈ ಒಂದು ದೃಷ್ಟಿಯಿಂದ ನಾವೇನು ಮಾಡಂದ್ರೆ, ಪ್ರತಿದಿನ ಒಂದು 5 ಸಾಧಕರು ನಾವು, ನೀವು ಕ್ವೆಶನ್ ಆನ್ಸರ್ನಾಗಾದರೂ ಅದು ಬಂದರೆ ಒಳ್ಳೆಯದು, 1 ನಿಮಿಷ ಇಲ್ಲ 2 ನಿಮಿಷ ಈ 3 ವಿಷಯಕ್ಕೆ ನೀವು ದಯವಿಟ್ಟು ಒಂದು ಸರ್ತಿ ನಿಮ್ದೇನಿದೆ ವಿಚಾರ ಹೇಳಬೇಕು. 1, ಇಲ್ಲಿವರೆಗೂ ನಿಮ್ಮಲ್ಲಿ ಏನಾದರೂ ಬದಲಾವಣೆ ನಿಮಗೆ ಕಾಣಿಸ್ತಾ ಇದೆಯಾ? ನಿಮ್ಮ ಎಕ್ಸ್ಪೀರಿಯನ್ಸ್ ಏನು? ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಇವಾಗ ಮೊನ್ನೆ ಹೇಗೆ ರುಕ್ಮಿಣಿ ಅವರು ಹೇಳಿದ್ರು, ನನಗೆ ಭಾಳ ಸಂತೋಷ ಆಗಿದ್ದಾರೆ, ಭಾಳ ಮನಸ್ಸು ಪೂರ ನನಗೆ ವಿಚಲಿತ ಆಗಿತ್ತು, ಇವಾಗ ನನಗೆ ನೆಮ್ಮದಿ ಆಗಿದೆ. ಇದು ಒಂದು ಎಕ್ಸ್ಪೀರಿಯನ್ಸ್ ಅಲ್ಲ, ಚೇಂಜ್ ಅಲ್ಲ ಅವರಲ್ಲಿ. ಎರಡನೇದು ಏನು ಹೇಳ್ಬೇಕು ನೀವು? ನೀವೇನಾದರೂ ಈ ಥರ ಯಾವುದಾದ್ರೂ ಒಂದು ಸಾಧನೆ ಶುರು ಮಾಡಿದ್ದೀರಾ ಆಗಲೇ? ಇವಾಗ ಹೆಂಗೆ ಹೇಗೆ ನಾನು ಶಿವಯ್ ಕಕ್ಕಂದು ಹೇಳೋದು, ಆ ಥರ ಏನಾದರೂ ನೀವು ಸಾಧನೆ ಶುರು ಮಾಡಿದ್ದೀರಾ? ಇನ್ನು 3ನೇದು, ನೀವೇನಾದರೂ ಸಂಕಲ್ಪ ಮಾಡಲಿಕ್ಕೆ ನಿಮಗೆ ಇವಾಗ ಮನಸ್ಸು ಬರ್ತಾ ಇದೆಯಾ? ಸಂಕಲ್ಪ ಮಾಡಿ. ಇವಾಗ ನೋಡಿ, ಇದು ಒಂದು ಒಳ್ಳೆ ಸತ್ಸಂಗ ಅಲ್ಲ, ನಾವೆಲ್ಲ ಸೇರಿರೋದು. ನೀವು ಹೇಳ್ಬೋದು, ನಾನು 10 ಸರ್ತಿ ವಕ್ರತುಂಡ ಮಹಾಕಾಯ ಹೇಳ್ತೀನಿ. ನಾವು ಬಹಳ ದೊಡ್ಡದು ಮಾಡ್ಬೇಕಂತೇನಿಲ್ಲ, ಯಾವ್ದು ಮಾಡಿದ್ರು ಭಕ್ತಿ ಶ್ರದ್ಧಾಯಿಂದ ಮಾಡೋದು. ಇದನ್ನ ಮಾಡ್ತೀನಂತ ನೀವೆಲ್ಲರಿಗೂ ಹೇಳಿದ್ರೆ ಏನಾಗುತ್ತೆ? ನಿಮಗೊಂದು ಕಮಿಟ್ಮೆಂಟ್ ಆಗುತ್ತೆ ಅದನ್ನ ಮುಂದುವರ್ಸ್ಲಿಕ್ಕೆ. ಇವಾಗ ನೀವೇ ಹೇಳ್ಕೊಂಡ್ರಿ, ಏ ಬಿಡಪ್ಪ ನಾನು ಯಾರಿಗೆ ಹೇಳಿದ್ದೀನಂತ ನನಗೆ ಏನಿದೆ, ಯಾರು ಕೇಳೋರು ಇದಾರೆ ಅಂತ ಬರುತ್ತೆ. ಬಟ್ ನೀವು 4 ಜನದ ಮುಂದೆ ಹೇಳಿದಾಗ ನಿಮಗೆ ಧೈರ್ಯ ಬರುತ್ತೆ ಇನ್ನ ಮುಂದುವರ್ಸ್ಲಿಕ್ಕೆ ಅದನ್ನ, ಅಲ್ವಾ? ಸೊ ಆ ರೀತಿ ನೀವು ಈ ಒಂದು ಎಕ್ಸಸೈಸ್ ಮಾಡೋಣ. ಫಸ್ಟ್ 5 ಜನ ಯಾರಾದರೂ ಬರಲಿ ಕಿವಣ್ಣನಿಗೆ, ನೀವು ನಿಧಾನಕ್ಕೆ ಡೈಲಿ 5-5 ಜನ ಮಾಡೋಣ. ಇದನ್ನ ನಾವು ಒಂದು ವೈಬ್ರೆಂಟ್ ಗ್ರೂಪ್ ಮಾಡ್ಬೇಕು. ಇದನ್ನ ನಾವು ಈ ವರ್ಷಕ್ಕೆ ಮುಂದಿನ ವರ್ಷಕ್ಕೆ ನಮ್ಮಲ್ಲಿ ಆಧ್ಯಾತ್ಮಿಕ ಒಂದು ಸ್ಥಿತಿಯಲ್ಲಿ ನಾವು ಎಷ್ಟು ಮುಂದೆ ಬಂದಿದ್ದೀವಿ, ನಮ್ಮಲ್ಲಿ ಎಷ್ಟು ಸಂಪತ್ತು ಬಂದಿದೆ, ನಮ್ಮಲ್ಲಿ ಎಷ್ಟು, ಅದು ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ. ನಾವು ಭಾಳ ನೋಡಿದ್ದೀವಿ ಇದನ್ನ,
ನಮ್ಮ ಜೀವನ ಕಾಲದಲ್ಲಿ ಯಾರಿಗೇನಿತ್ತು ಇವಾಗೇನಿದೆ ಎಲ್ಲ ಉಲ್ಟ ಸೀದ ಆಗ್ತಾ ಇರ್ತದೆ. ಅದ್ರ ಕಡೆ ಸ್ವಲ್ಪನೂ ಗಮನ ಬೇಡ. ಆರೋಗ್ಯ ಆಯಿತು, ಸಂಪತ್ತಾಯಿತು, ಸಂಬಂಧಗಳಾಯಿತು, ಇವ್ಯಾವುದಕ್ಕೂ ನಾವು ಅದ್ರ ಕಡೆ, ಅದು ಅನಿತ್ಯನೇ. ಅದು ನಿತ್ಯ ಇರೋದು ಪರಮಾತ್ಮನಲ್ಲಿ ಒಂದು ನಮ್ಮ ಶ್ರದ್ಧಾ ಭಕ್ತಿ ಪ್ರೇಮ. ಸೊ ಇವಾಗ ಕ್ಲಾಸ್ ಮುಗಿಯಲಿವರೆಗೂ ವಿಚಾರ ಮಾಡಿ, ಇವತ್ತಿಂದ ಶುರು ಮಾಡೋಣ. ಇದು ನನಗೆ ವಿಚಾರ ಬಂತು, ಯಾಕೆ ನಮಗೂ ಪಾಠ ಹೇಳ್ಕೊಟ್ಟಾಗೆ ಈ ಸಾಧನೆ ಅಂತೇಳಿ ಇದು ಅವ್ರು ನಮ್ಮ ಹತ್ರ ಈ ಒಂದು ಸಿಸ್ಟಮ್ ಹಾಕಿದ್ರು. ಸೊ ನನಗನ್ನಿಸ್ತು ಇವತ್ತು ಯಾಕೆ ನಾವು ಶುರು ಮಾಡಿ ಎಲ್ಲರೂ ಒಂದು ಈ ಒಂದು ಅಭ್ಯಾಸದಲ್ಲಿ ಆಯ್ತಂದ್ರೆ ಒಳ್ಳೇದಲ್ಲ. ನೀವು ಏನು ಹೌದಪ್ಪ, ನಾವು ಎಷ್ಟು ಜನ ಭಗವದ್ಗೀತೆ ಎಷ್ಟು ವರ್ಷದಿಂದ ಕೇಳಿಲ್ಲ? ನಮ್ಮ ಸ್ವಾಮಿ ಚಿನ್ಮಯಾನಂದ ಅವ್ರ ಮುಂದ ಹತ್ರ ಒಬ್ರು ಭಕ್ತರು ಹೋಗಿ, ಗುರುದೇವ್ ಐ ಹ್ಯಾವ್ ಗಾನ್ ಥ್ರೂ ದಿ ಗೀತಾ 18 times ಅಂತಂದ್ರು. ಅಂದರೆ ನಾನು ಗೀತಾನ 18 ಸರ್ತಿ ನಾನು ಪಾರ್ ಮಾಡಿ ಓದ್ಬಿಟ್ಟಿದ್ದೀನಿ ಅಂತೇಳಿ. ಅವಾಗ ಅವ್ರು ಗುರುದೇವ್ ಏನಂತಾರೆ ಅವ್ರಿಗೆ, ಹೌ ಮೆನಿ ಟೈಮ್ಸ್ ಗೀತಾ ಹ್ಯಾಸ್ ಗಾನ್ ಥ್ರೂ ಯು ಅಂತ ಕೇಳಿದ್ರು. ನೀನು ಹೋಗಿರ್ಬೋದು 18 ಸರ್ತಿ, 100 ಸರ್ತಿ ನೀನು, ಯು ಮೈಟ್ ಹ್ಯಾವ್ ಗಾನ್ ಥ್ರೂ ಗೀತಾ, ಬಟ್ ಹೌ ಮೆನಿ ಟೈಮ್ಸ್ ಗೀತಾ ಹ್ಯಾಸ್ ಗಾನ್ ಥ್ರೂ ಯು ಅಂತೇಳಿ. ಅಂದರೆ ನಿನ್ನಲ್ಲಿ ಏನಾದರೂ ವ್ಯತ್ಯಾಸ ಆಯ್ತಾ ಅಂತ ಅದ್ರ ಅರ್ಥ ಅಷ್ಟೆ. ಅದರಲ್ಲಿ ಇರ್ತಕ್ಕಂಥದ್ದು ಏನು ತಿಳ್ಕೊಂಡಿಯಪ್ಪ ನೀನು? ಯಾವ್ದನ ಒಂದಾಗ್ಲಿ ಎರಡಾಗ್ಲಿ ನೀನೇನಾದ್ರು ಚೇಂಜ್ ಮಾಡ್ಕೊಂಡಿಯಾ ನಿನ್ನಲ್ಲಿ? ಅಂದ್ರೆ ನೀನು 18 ಸರ್ತಿ ಓದಿದ್ರೆ ಏನು, 1 ಸರ್ತಿ ಓದಿದ್ರು ಸಾಕು, 1 ಸರ್ತಿಗೂ ಕೂಡ ನೀನು ಚೇಂಜ್ ಮಾಡ್ಕೊಂತ ಹೋದ್ರೆ ಅದು ನಿನಗೆ ನಿಜವಾದ ಫಾಯ್ದಾ ಅಲ್ಲ. ಓಕೆ, ಇವಾಗ ಇಲ್ಲಿ ನಾವೊಂದು ಸ್ವಲ್ಪ ಈ 4 ಯುಗಗಳ ಬಗ್ಗೆ ನಾನು ನಿನ್ನೆ ಮಾತಾಡಿದೆ, ಅದು ಒಂದು ಸ್ವಲ್ಪ ನಿಮಗೆ ಇನ್ನೂ ಒಂದು ಸ್ವಲ್ಪ ಸಮಯ ಇರಲಿಲ್ಲ ಅಂತ ನಾನು ಹೇಳಿ ಕೆಲವು ವಿಷಯಗಳು ಅದರ ಬಗ್ಗೆ ಹೇಳ್ತೀನಿ. ಮೊದಲನೇದಾಗಿ ನಾವು ಕೇಳಿ ಎಲ್ಲರೂ ಕೇಳಿದರೆ ಸತ್ಯಯುಗ. ಸತ್ಯಯುಗ ಅಂದರೆ ಬಂಗಾರದ ಯುಗ, ಹೆಸರಿಗೆ ತಕ್ಕಂತೆ ಸತ್ಯ, ಸಂಪೂರ್ಣ 100ಕ್ಕೆ 100 ಎಲ್ಲ ಸತ್ಯವಾಗಿ ನಡೀತಾ ಇತ್ತು. ಆ ಸಮಯದಲ್ಲಿ ಯಾವುದೇ ಥರದ ವ್ಯವಸಾಯ ಇದ್ದಿಲ್ಲ, ಯಾವುದೇ ಥರದ ಗಣಿ ಕೆಲಸ ಇಲ್ಲ, ವ್ಯಾಪಾರ ಇಲ್ಲ, ರೋಗಗಳಿಲ್ಲ, ಎಲ್ಲರೂ ಸ್ವಸ್ಥವಾಗಿದ್ದರು, ಮೋಸ ಇಲ್ಲ, ಒಂದೇ ಕುಟುಂಬ ಅನ್ನಂಗಿದ್ರು. ಇದು ನೋಡಿ ಭಗವಂತನ ಸೃಷ್ಟಿ, ಈ ಥರದ್ದು ಜಗತ್ತು ಇದೇ, ನಾವಿರ್ತಕ್ಕಂಥ ಇದೇ ಭೂಮಿ ಮೇಲೆ ಒಂದು ಸಮಯಕ್ಕೆ ಆ ಒಂದು ಕಾಲ ಇತ್ತು. ಅಂದರೆ ಆತನ ಲೀಲೆ ನೋಡಿ ಹೇಗಿದೆ. ಅದರಲ್ಲಿ ಆ ಸಮಯದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ವ್ಯಕ್ತಿಗೆ ಎಷ್ಟು ಆಯುಷ್? 1 ಲಕ್ಷ ವರ್ಷ ಆಯುಷ್. ಎಷ್ಟು ಅವರು ದೇಹದ ಅಳತೆ? 36 ಅಡಿ ದೇಹದ ಅಳತೆ. 17,28,000 ವರ್ಷ ಈ ಸತ್ಯಯುಗ ಇತ್ತು. ಆ ಸಮಯದಲ್ಲಿ 4 ಅವತಾರಗಳಾದವು: ಮತ್ಸ್ಯ, ಕೂರ್ಮ, ವರಹ, ನರಸಿಂಹ. ಪ್ರಾಮುಖ್ಯವಾಗಿ ಭಗವತ್ ಚಿಂತನೆ ಅಂದರೆ ಬರೀ ಧ್ಯಾನ, ಅದು ಬಿಟ್ಟರೆ ಬೇರೆ ಏನಿಲ್ಲ. ಇದು ಆ ಒಂದು ಯುಗದ ಒಂದು ವೈಶಿಷ್ಟ್ಯತೆ. ಎರಡನೆಯದು ತ್ರೇತಾಯುಗ. ತ್ರೇತ ಅಂದರೆ 3 ಅಲ್ಲ, ಆದರೆ ಇದು ಎರಡನೇದಕ್ಕೆ ತ್ರೇತ ಅಂತ ಬಂತು. ಯಾಕೆ ಅಂದರೆ ಆ ಸಮಯದಲ್ಲಿ 3 ಅವತಾರಗಳಾದವು: ವಾಮನ, ಪರಶುರಾಮ ಮತ್ತು ರಾಮ. ಬೆಳ್ಳಿಯ ಯುಗ ಅಂತ ಕೂಡ ಅಂತಾರೆ. ಹೇಗೆ ಸತ್ಯಯುಗದಲ್ಲಿ 100ಕ್ಕೆ 100 ಸತ್ಯ ಇತ್ತೋ, ಇಲ್ಲಿ 3 ಭಾಗ, 4ರಲ್ಲಿ 3 ಭಾಗ ಸತ್ಯ ಆಯಿತು, 1 ಭಾಗ ಕಲಿಯಿತು. ಅಂದರೆ ಅನ್ಯಾಯ ಅದೆಲ್ಲ ಆ ಸಮಯದಲ್ಲಿತ್ತು. ಸ್ವಲ್ಪ ಮಟ್ಟಿಗೆ ಯುದ್ಧಗಳಾಯಿತು, ನಾನು ಉಚ್ಚ ನಾನು ನೀಚ, ಅದು ವ್ಯವಸಾಯ ಬಂತು, ವ್ಯಾಪಾರ ಬಂತು, ಮತ್ತೆ ಆ ಸಮಯದಲ್ಲಿ ಹೋಮ ಹವನ ಆ ಒಂದು ಯುಗದಲ್ಲಿ ಪ್ರಾಮುಖ್ಯವಾದ ಒಂದು ದೈವಿಕ ಕೆಲಸ ಆ ಟೈಮಲ್ಲಿ. ಅಲ್ಲಿ ಆಯುಷ್ಯ ಮನುಷ್ಯಂದು 10,000 ವರ್ಷ. ಆಮೇಲೆ ಎತ್ತರ
24 ಅಡಿ. ಮೂರನೇದು ದ್ವಾಪರ ಯುಗ, ಅಂದರೆ ತಾಮ್ರದ ಯುಗ ಅಂತಾರೆ. ಅರ್ಧ ಸತ್ಯ ಅರ್ಧ ಸತ್ಯ. ಅದೇ ರೀತಿ ರೋಗಗಳು, ಜಗಳಗಳು, ಮತ್ತೆ ಎಲ್ಲ ಥರದ ವ್ಯಾಪಾರಗಳು, ಅನೀತಿ, ಕ್ರೋಧ, ಇವೆಲ್ಲ ಆಗಲೇ ದ್ವಾಪರ ಯುಗದಲ್ಲಿ ಜಾಸ್ತಿ ಆಯಿತು. ಯಾಕೆ ದ್ವಾಪರ ಅಂತ ಹೆಸರು ಬಂತು? ಎರಡು ಯುಗ ಹಿಂದೆ ಆಗಿದೆ, ಎರಡು ಯುಗ ಮುಂದೆ ಇದೆ ಅಂತೇಳಿ, ಅದ್ರ ಸಲುವಾಗಿ ಅದಕ್ಕೆ ದ್ವಾಪರ ಅಂತ ಹೆಸರು ಬಂತು. ಮತ್ತೆ ಪ್ರಾಮುಖ್ಯವಾಗಿ ಆ ಒಂದು ಯುಗದಲ್ಲಿ ಆಧ್ಯಾತ್ಮಿಕ ಸಾಧನೆಯನ್ನು ಭಕ್ತಿ ಮತ್ತು ಪೂಜೆ. 1000 ವರ್ಷದ ಆಯುಷ್ಯ, 12 ಅಡಿ ಎತ್ತರ ಆ ಒಂದು ಯುಗದಲ್ಲಿ ಜನ ಇದ್ರು. ಇನ್ನು ನಾಲ್ಕನೇದು ನಮ್ಮ ಕಲಿಯುಗ. ಇಲ್ಲಿ ಒಂದು ಭಾಗ ಮಾತ್ರ ಸತ್ಯ ಇದೆ, ಮೂರು ಭಾಗ ಸತ್ಯ ಇಲ್ಲ. ಎಲ್ಲರೂ ಇಂದ್ರಿಯ ವಶಕ್ಕಾಗ್ಬಿಟ್ಟಿದ್ದಾರೆ, ಮನಸ್ಸಿಗೆ ವಶ ಆಗ್ಬಿಟ್ಟಿದ್ದಾರೆ. ಬರೀ ಜಗಳಗಳು, ಅನ್ಯಾಯ, ಯಾರು ದುಡ್ಡು, ಯಾರ ಹತ್ರ ದುಡ್ಡಿದೆಯೋ ಅವನೇ ದೊಡ್ಡಪ್ಪ. ಈಗ ನಾವು ಇದರ ಒಂದು ಸಮಯ ಬಂದ್ಬಿಟ್ಟು 8,432,000 ವರ್ಷ. ದ್ವಾಪರದಲ್ಲಿ 8,64,000, ತ್ರೇತಾಯುಗದಲ್ಲಿ 12,96,000, ಸತ್ಯಯುಗದಲ್ಲಿ 17,28,000. ಈ 4,32,000ದಲ್ಲಿ 5,000 ವರ್ಷ ಇವಾಗ ಆಗಿದೆ. ಇವಾಗೆ ನಮ್ಮ ಆಯುಷ್ಯ ಸುಮಾರು 100 ವರ್ಷ. ಎತ್ತರ 5 ಅಡಿ 3 ಇಂಚು ಆವರೇಜ್ ಹೈಟ್ ಇಟ್ಟ ಈ ಒಂದು ಯುಗದಲ್ಲಿ. ಮತ್ತೆ ಅಜ್ಞಾನ, ಅಂಧಕಾರ, ಎಲ್ಲ ಕಲಹಗಳು. ಇಲ್ಲಿ ವಿಶೇಷವಾಗಿ ಆಧ್ಯಾತ್ಮಿಕ ಅಂದರೆ ಇಲ್ಲೇನು ಹೇಳ್ತಾರೆ, ನಾಮಜಪ ಅಂತ ಹೇಳ್ತಾರೆ, ಭಗವಂತನ ನಾಮಜಪ. ಇದು ಒಂದು ನಾನು ಇದೆಲ್ಲ ಹೇಳಿದ ಇದು ಈ ವಿಷಯ ತಿಳಿಸ್ಲಿಕ್ಕೆ. ಜಪ, ಜಕಾರೋ ಜನ ವಿಚ್ಛೇದಕ, ಪಕಾರೋ ಪಾಪ ನಾಶಕ. ಈ ಒಂದು ಜ ಮತ್ತೆ ಪ ಜಪ ಮಾಡೋದ್ರಿಂದ ಯಾವುದು ನಮ್ಮನ್ನು ಈ ಒಂದು ಜನ್ಮ ಮೃತ್ಯುವ ಒಂದು ಚಕ್ರದಿಂದ ನಮ್ಮನ್ನು ಹೊರಗೆ ಹಾಕುತ್ತೋ ಮತ್ತು ನಮ್ಮ ಪಾಪಗಳನ್ನು ನಾಶ ಮಾಡುತ್ತೋ ಆ ಒಂದು ಶಕ್ತಿಗೆ ಜಪ ಅಂತ ಹೇಳ್ತಾರೆ. ಸೊ ಇಲ್ಲಿ ಅವತಾರಗಳಲ್ಲಿ ಒಂದು ಬುದ್ಧನ ಅವತಾರ, ಇನ್ನು ಮುಂದೆ ಬರ್ತಕ್ಕಂಥದ್ದು ಕೊನೆಗೆ ಕಲ್ಕಿ ಅವತಾರ. ದ್ವಾಪರ ಯುಗದಲ್ಲಿ ಕೃಷ್ಣನ ಅವತಾರ ಒಂದೇ ಆಯಿತು. ಯಾವಾಗ ಕೃಷ್ಣ ಪರಮಾತ್ಮ ಬಿಟ್ನೋ ಆವಾಗ ಕಲಿ ಪ್ರಾರಂಭ ಆಯಿತು. ಮತ್ತೆ ಹೇಳ್ತಾರೆ ಹೀಗೆ ಕ್ಷೀಣ ಆಗ್ತಾ ಹೋಗುತ್ತೆ, 5 ಅಡಿ 3 ಇಂಚ್ ಇರ್ತಕ್ಕಂಥ ವ್ಯಕ್ತಿ ಕೊನೆಗೆ 8 ಇಂಚ್ ಆಗ್ತಾನಂತೇಳಿ. ಯಾವುದೇ ಥರದ ಊಟ ಸರಿಯಾಗಿ ಸಿಗೋದಿಲ್ಲ, ಎಲ್ಲ ಕಡೆ ದೌರ್ಜನ್ಯ, ಮೋಸ, ಅನ್ಯಾಯ. ಇಂಥ ಒಂದು ನಾವು ಇವಾಗೇನು ನಾವು ಕಲಿ ಕಾಲದಲ್ಲಿ ನಾವಿದ್ದೀವಿ. ಇನ್ನು 4,32,000 ಅಂದರೆ 5,000 ಹೋಯ್ತು ಅಂದರೆ 28,000 ವರ್ಷ ಇದೆ. ನಾವು ಮತ್ತೆ ಏನಾದರೂ ಜನ್ಮ ಎತ್ತಿದ್ರೆ ಯಾವ ಒಂದು ಸ್ಥಿತಿಯಾಗಿ ಎತ್ತೀವೋ ಏನಾಗುತ್ತೋ ಅವಾಗ ಹೆಂಗಿರುತ್ತೋ ನೀವು ಲೆಕ್ಕ ಹಾಕಿ. ಅದಕ್ಕೆ ಗೋಲ್ಡನ್ ಆಪರ್ಚುನಿಟಿ, ಇದು ಬೆಸ್ಟ್ ಆಫರ್ ಇದೆ ನಮಗೆ, ಇನ್ನು ಸಿಗೋದಿಲ್ಲ ಇದು ನಮಗೆ ಆಫರ್. ಹೇಗಾದರೂ ಮಾಡಿ ತಗೋಬೇಕು ಅದನ್ನು. ಇವಾಗ ನೀವು 10 ಗ್ರಾಮ್ ಬಂಗಾರ ತಗೊಂಡ್ರೆ ನಿಮಗೆ 100 ಗ್ರಾಮ್ ಫ್ರೀ ಕೊಡ್ತಾರಂತಂದ್ರೆ ಅದಕ್ಕೇನಂತೀರಿ ನೀವು? ಬಂಗಾರ ಗೋಲ್ಡನ್ ಆಫರ್ ಅಲ್ಲ ಅದು. ಇಲ್ಲ 10 ಗ್ರಾಮ್ ತಗೊಂಡ್ರೆ 1 ಕಿಲೋ ಬಂಗಾರ ಕೊಡ್ತೀನಂದ್ರೆ ಎಷ್ಟಿರುತ್ತೆ ಎಲ್ಲದೂ ನೀವು ತಗೋಬೇಕಂತೀರಲ್ಲ. ಆ ಥರ ಬುದ್ಧಿ ಇಲ್ಲಿ ಉಪಯೋಗಿಸ್ಬೇಕು ನಾವು. ನಮಗೆ ಭಗವಂತ ಜನ್ಮ ಕೊಟ್ಟಿದ್ದಾನೆ, ಇದನ್ನು ನಾವು ಎಷ್ಟು ನಮ್ಮ ಹತ್ರ ಸಮಯ ಇದೆಯೋ ಅಷ್ಟನ್ನ ನಾವು ಸಾರ್ಥಕ ಮಾಡ್ಕೋಬೇಕಿದೆ. ಓಕೆ, ಇವಾಗ ನಮಗೆ ಇನ್ನು ನಮಗೆ 3 ಶ್ಲೋಕ ಉಳಿದಿದೆಯಲ್ಲ,
ಅರವತ್ತೆಂಟು ಆಯಿತು, ಅರವತ್ತೆಂಟು ಹತ್ತೊಂಬತ್ತು ಎಪ್ಪತ್ತು ನಾಲ್ಕಿದೆ, ಹತ್ತೊಂಬತ್ತು ಎಪ್ಪತ್ತು ಎಪ್ಪತ್ತೊಂದು ಎಪ್ಪತ್ತೆರಡು ಇವು ಮುಗಿಸೋಣ ಇದನ್ನು. ಓಕೆ, ಎರಡನೇ ಚಾಪ್ಟರು ಹತ್ತೊಂಬತ್ತನೇ ಶ್ಲೋಕ, ಎಲ್ಲರೂ ನನಗೆ ಹೇಳಿದ್ಮೇಲೆ ರಿಪೀಟ್ ಮಾಡಿ. ಯಾನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗರ್ತಿ ಸಂಯಮೀ ಯಸ್ಯಾಂ ಜಾಗರ್ತಿ ಭೂತಾನಿ ಸಾ ನಿಶಾ ಪಶ್ಯತೋ ಮುನೇ. ಇಲ್ಲಿ ನೋಡಿ ಇದರ ಡೈರೆಕ್ಟ್ ಅರ್ಥ ಏನು, ಯಾವಾಗ ಎಲ್ಲರಿಗೂ ರಾತ್ರಿ ಆಗಿರುತ್ತೋ ಆ ಒಂದು ಸ್ಥಿತಪ್ರಜ್ಞನಿಗೆ ಬೆಳಿಗ್ಗೆ ಆಗಿರುತ್ತೆ, ಆತ ಎಚ್ಚರವಾಗಿರ್ತಾನೆ. ಎಲ್ಲರೂ ಮಲಗಿದಾಗೆ ಆತ ಎಚ್ಚರವಾಗಿರ್ತಾನೆ, ಎಲ್ಲರಿಗೂ ರಾತ್ರಿ ಇದ್ದಾಗೆ ಆತಂಗೆ ಹಗಲಾಗಿರುತ್ತಂತ. ಇಲ್ಲಿ ಒಂದು ದೃಷ್ಟಾಂತ ಇದೆ. ಇಲ್ಲಿ ಇಲ್ಲಿ ಹೇಳ್ತಕ್ಕಂಥದ್ದೇನು, ಇವರು ಈ ರಾತ್ರಿ ಹಗಲು ಅಂತ ಏನು ಮಾತಾಡ್ತಾ ಇದ್ದಾರಲ್ಲ, ಇಲ್ಲಿ ರಾತ್ರಿ ಯಾವ ಒಂದು ಪರಮಾತ್ಮನ ವಿಚಾರ ಇದೆಯಲ್ಲ ಅದಕ್ಕೆ ಇವರು ರಾತ್ರಿ ಅಂತ ಹೇಳ್ತಾರೆ. ಯಾಕಂದ್ರೆ ಪರಮಾತ್ಮನ ಆ ಒಂದು ಆತ್ಮಜ್ಞಾನ ಎಲ್ಲರಿಗೂ ಗೊತ್ತಿಲ್ಲಲ್ಲ. ಸೊ ಎಲ್ಲರಿಗೂ ಅದು ಗೊತ್ತಿಲ್ಲದೆ ಇರೋದು ಅವ್ರಿಗೆ ರಾತ್ರಿ ಆದರೆ ಈತಂಗೆ ಹಗಲಾಗಿರ್ತದೆ. ಯಾಕೆ? ಈತಂಗೆ ಅದು ಗೊತ್ತಿದೆ, ಅದು ಅವ್ರಿಗೆ ಕತ್ತಲಾಗಿದ್ರೆ ಈತಂಗೆ ಅದು ಬೆಳಕಾಗಿದೆ. ಹಾಗೆಯೇ ಈ ನಾಮರೂಪ ಜಗತ್ತೇನಿದೆ, ಈ ಪ್ರಪಂಚ ಏನಿದೆ, ಇದು ಎಲ್ಲರಿಗೂ ಕಾಣಿಸ್ತಾ ಇದೆ, ಈ ಮುನಿಗೆ ಅದು ಕಾಣಿಸ್ತಾ ಇಲ್ಲ. ಯಾಕಂದ್ರೆ ಅದು ಹೊರತಾಗಿದ್ದಾನೆ ಅಥವಾ ಅಂತರ್ಮುಖಿಯಾಗಿದ್ದಾನೆ. ಬೇರೆಯವರೆಲ್ಲ ಏನು ಎಚ್ಚರವಾಗಿ ಆ ಜಗತ್ತನ್ನು ಅನುಭವಿಸ್ತಾ ಇದ್ದಾರೆ ಇವರು ಬೇರೆಯವರೆಲ್ಲ, ಆದರೆ ಈ ಒಂದು ಜ್ಞಾನಿ ಅದನ್ನು ಅನುಭವಿಸ್ತಾ ಇಲ್ಲ. ಅಲ್ಲಿ ಈತ ನಿದ್ದೆ ಮಾಡ್ತಾ ಇದ್ದಾನೆ. ಇದರ ಒಂದು ಆಳವಾದ ಅರ್ಥ ಇದು. ಹೇಗೆ ಒಂದು ಕಡೆ ಮಿರಾಜ್ ಅಂತೀವಲ್ಲ, ಮಿರಾಜ್ ಅಂದರೆ ಮರಳು ಭೂಮಿಯಲ್ಲಿ ಬರ್ತಕ್ಕಂಥದ್ದು ನೀರು ಕಾಣುತ್ತಲ್ಲ ಅದು ಮಿರಾಜ್. ಅದು ಯಾರಿಗೆ ಅದರ ಸತ್ಯ ಗೊತ್ತಿರುತ್ತೆ ಅವರಲ್ಲಿ ಹೋಗಿ ನೀರು ತಗೊಳ್ಳೋದಕ್ಕೆ ನೋಡ್ತಾರ ಅಲ್ಲಿ. ಏ ಅದು ಗೊತ್ತಿದೆ ಬಿಡಪ್ಪ, ಅದ್ರದ್ದು ಏನಾಯ್ತು, ಅದು ಅಲ್ಲಿ ಬರೀ ಕಾಣಿಸುತ್ತೆ ನೀರಿದೆ ಅಂತೇಳಿ, ಅಲ್ಲಿ ಏನಿಲ್ಲ. ಹಾಗೆ ತಿಳುವಳಿಕೆ ಇರೋರಿಗೆ ಈ ಜಗತ್ತಲ್ಲಿ ಏನಿದೆಯಪ್ಪ, ನಾವು ಏನೆಲ್ಲ ಮಾಡಿದ್ವಿ, ಎಷ್ಟೆಲ್ಲ ಕಷ್ಟಪಟ್ಟಿವಿ, ಎಷ್ಟೆಲ್ಲ ಮಾಡಿದ್ವಿ, ಇವತ್ತು ನೋಡಿ ಏನಾಗಿದೆ ಅಂತ ನಾವು ಹೇಳ್ತೀವಿ. ಇಲ್ಲ ನಮ್ಮ ವಿಷಯಕ್ಕೆ ಇಲ್ಲ, ಬೇರೆಯವ್ರ ವಿಷಯಕ್ಕೆ ಹೇಳ್ತೀವಿ ನಾವು ಆ ರೀತಿ. ಯಾಕಂದ್ರೆ ಬೇರೆಯವ್ರಿಗೆ ನೋಡ್ತೀವಲ್ಲ ಈ ರೀತಿ ಆಗಿರೋದು. ಸೊ ಹಾಗೆ ಇಲ್ಲಿ ಇದು ಆ ಒಂದು ಸ್ಥಿತಪ್ರಜ್ಞನ ಲಕ್ಷಣ. ಇನ್ನು 70ನೇ ಶ್ಲೋಕ. ಆಪೂರ್ಯಮಾಣಮಚಲ ಪ್ರತಿಷ್ಠಂ ಸಮುದ್ರಮಾಪ ಪ್ರವಿಶಂತಿ ಯದ್ವತ್ ತದ್ವತ್ ಕಾಮಾಯಂ ಪ್ರವಿಶಂತಿ ಸರ್ವೇ ಸ ಶಾಂತಿ ಮಾಪ್ನೋತಿ ನ ಕಾಮ ಕಾಮೀ. ಇಲ್ಲಿ ಮತ್ತೆ ಒಂದು ದೃಷ್ಟಾಂತ ಕೊಡ್ತಾ ಇದ್ದಾರೆ. ಇಲ್ಲಿ ಹೇಗೆ ಒಂದು ಸಮುದ್ರವು ಎಷ್ಟು ನೀರು, ಎಷ್ಟು ಕಡೆಯಿಂದ ನದಿಗಳು ಬಂದು ನೀರು ಅದರಲ್ಲಿ ಸೇರಿದ್ರು ಕೂಡ ಅದರಲ್ಲಿ ಏನು ನಿಮಗೆ ವ್ಯತ್ಯಾಸ ಕಾಣ ಬರಂಗಿಲ್ಲ ಅಲ್ವಾ? ಅದೇ ರೀತಿ
ಈ ಸ್ಥಿತ ಪ್ರಜ್ಞನು ಎಷ್ಟೇ ತರದ ಇವನಿಗೆ ಆಸೆಗಳು ಬರಲಿ, ಎಷ್ಟೇ ತರದ ಗೊಂದಲಗಳು ಬರಲಿ, ಆತ ಶಾಂತವಾಗಿ ಇವೆಲ್ಲದರಿಂದ ದೂರ ಇದ್ದು ಅದೇ ಒಂದು ಸ್ಥಿತಿಯಲ್ಲಿರ್ತಾನೆ. ಇದನ್ನ ಇಲ್ಲಿ ಇವರು ಹೇಳ್ತಾ ಇದ್ದಾರೆ. ಇಲ್ಲಿ ಇನ್ನೊಂದು ರೀತಿ ಅರ್ಥ ಮಾಡ್ಕೋಬಹುದು. ಆ ಸಮುದ್ರದಲ್ಲೇ ಸಾಕಷ್ಟು ಐಶ್ವರ್ಯ ಇದೆ, ಮುತ್ತು ರತ್ನ ಎಲ್ಲ ಸಾಕಷ್ಟು, ಬಂಗಾರ ಬೆಳ್ಳಿ. ಇವಾಗ ನೆಲದ ಮೇಲೆ ನಾವು ತೋಡ್ತಿದೀವಲ್ಲ, 70% ನೀರೇ ಇದೆಯಲ್ಲ, ನಾವು ಯಾಕೆ ಸಮುದ್ರದಲ್ಲಿ ತೋಡೋದಿಲ್ಲ? ಯಾಕಂದ್ರೆ ಕಾಸ್ಟ್ ಆಫ್ ಎಕ್ಸ್ಕವೇಷನ್ ಜಾಸ್ತಿ ಅಂತ ನಾವು ಸಮುದ್ರದಲ್ಲಿ ತೋಡೋದಿಲ್ಲ. ಇದಕ್ಕಿಂತ ಹೆಚ್ಚು ಅಲ್ಲಿದೆ. ಸೊ ಅಷ್ಟು ಅವನಲ್ಲಿ ಸ್ವಂತ ಆಗಲೇ ಅವನ ಹತ್ರ ಅಷ್ಟು ಸ್ವಂತ ಆನಂದ, ಆ ಒಂದು ಪರಮಾನಂದ ಅವನಲ್ಲಿ ಇದ್ದಾಗೆ ಇವೆಲ್ಲ ಚಿಕ್ಕ ಪುಟ್ಟ ಈ ನದಿಗಳು ಬಂದು ಸೇರ್ಕೊಂಡ್ರೆ ಅವನಿಗೆ ಏನಾಗದಿದೆ? ಸದಾ ಒಂದು ಆನಂದದಲ್ಲಿ ಆ ಒಂದು ತುಂಬು ಹೃದಯದಿಂದ ಆತ ಇರ್ತಾನೆ ಅಂತ ಇದನ್ನ ಇಲ್ಲಿ ನಮ್ಗೆ ಹೇಳ್ಕೊಡ್ತಾ ಇದ್ದಾರೆ. ಇವೆಲ್ಲ ಅದೇ ಸ್ಥಿತಪ್ರಜ್ಞನ ಲಕ್ಷಣ. 71ನೇ ಶ್ಲೋಕ. ವಿಹಾಯ ಕಾಮಾನ್ಯ ಸರ್ವಾ ಪುಮಾಂಶ್ಚರತಿ ನಿಸ್ಪೃಹ ನಿರ್ಮಮೋ ನಿರಹಂಕಾರ ಸ ಶಾಂತಿಮಧಿಗಚ್ಚತಿ. ಸಶಾಂತಿಮಧಿಗಚ್ಚತಿ. ಯಾವಾಗಲೂ ಒಂದು ಆ ಒಂದು ಆನಂದದಲ್ಲೇ ಶಾಂತ ಸ್ವರೂಪನಾಗಿರ್ತಾನೆ. ಬೇಕಾದಷ್ಟು ಕಡೆಯಿಂದ ಅವನಿಗೆ ಆಸೆಗಳು ಬರಲಿ, ವಿಹಾಯ ಕಾಮಾನ್ಯ, ಸಾಕಷ್ಟು ಕಡೆಯಿಂದ ಆಸೆಗಳು ಬರ್ತಾ ಇರುತ್ತೆ. ಸರ್ವಾನ್ ಪುಂಸಾಂಶ್ಚರತಿ ನಿಸ್ಪೃಹ. ಯಾವುದಕ್ಕೂ ಏನಿದೆ ಅವನು ಒಗ್ಗದೆ ಕುಶಲವಾಗಿ ಮುಂದೆ ನಡೀತಾ ಇರ್ತಾನೆ. ಯಾವುದೋ ಒಂದು ಅಟ್ಯಾಚ್ಮೆಂಟ್ ಇಲ್ಲ, ಒಂದು ಅಹಂಭಾವ ಇಲ್ಲ, ಅದು ಬೇಕು ಇದು ಬೇಕು ಅಂತಿಲ್ಲ. ಈ ಒಂದು ಸ್ಥಿತಿಯಲ್ಲಿ ಆನಂದವಾಗಿರ್ತಾನೆ. ಇದಕ್ಕೆ ನೋಡಿ ಎಲ್ಲ ಕಡೆ ಏನಾಯ್ತು, ಇಂದ್ರಿಯಗಳು ಮನೋನಿಗ್ರಹ ಇಂದ್ರಿಯ ನಿಗ್ರಹ ಇವೇ ಹೇಳ್ತಾ ಬಂದ್ರಲ್ಲ ಈ ಪೂರ ಚಾಪ್ಟರ್ ಅಲ್ಲಿ. ಇದು ಹೇಗಂದ್ರೆ ಶುರುನಲ್ಲಿ ಬಹಳ ಕಷ್ಟ, ನಾನು ಒಪ್ತೀನಿ, ಆದ್ರೆ ಅದನ್ನ ಅಭ್ಯಾಸ ಮಾಡಿ ಒಂದ್ಸರ್ತಿ ಮೈಂಡ್ ನ ಕಂಟ್ರೋಲಿಗೆ ತಗೊಂಡು ಬಂದ್ರೆ. ಇದಕ್ಕೆ ಸಿಂಪಲ್ ಕಂಟ್ರೋಲ್ ಅಂದ್ರೆ ನೀವು ವ್ರತ ಮಾಡಿ, ಉಪವಾಸದ ವ್ರತ ಮಾಡ್ರಿ, ಮೊದಲು ಉಪ್ಪಿಲ್ದೇ ಇರೋದು ಮಾಡ್ರಿ, ಆಮೇಲೆ ಒಂದೊಪ್ಪತ್ತು ನೀವು ಊಟ ಮಾಡ್ರಿ, ಆಮೇಲೆ ಒಂದೊಪ್ಪತ್ತು ಫಳಾರ ಮಾಡ್ರಿ, ಆಮೇಲೆ ನೀವು 2 ಒಪ್ಪತ್ತು ಹಣ್ಣು ತಿನ್ರಿ, 1 ಒಪ್ಪತ್ತು ಹಣ್ಣು ತಿನ್ರಿ, ಆಮೇಲೆ ಬರೀ ಜ್ಯೂಸ್ ಕುಡೀರಿ, ಆಮೇಲೆ ಅದನ್ನು ಬಿಟ್ಬಿಡ್ರಿ. ಸ್ಟೇಜ್ ಬೈ ಸ್ಟೇಜ್, 6 ತಿಂಗಳು ವರ್ಷ, 6 ತಿಂಗಳು ವರ್ಷ, ಈ ರೀತಿ ಮಾಡ್ಕಂತ ನೀವು ಬಂದ್ರೆ ನಿಮ್ಗೇನಾಯ್ತು, ಅಲ್ಲಿ ಎದುರಿಗೆ ಎಲ್ಲ ಪದಾರ್ಥಗಳಿದ್ದಾವೆ, ನೀವಲ್ಲಿ ಕಂಟ್ರೋಲ್ ಮಾಡಿದ್ರಲ್ಲ, ಅವಾಗೇನಾಯ್ತು, ನೀವು ನಿಮ್ಮ ಮನಸ್ಸು ಮತ್ತು ಇಂದ್ರಿಯದ ಮೇಲೆ ಗೆದ್ದಂಗೆ ಆಯ್ತಲ್ಲ. ಇಲ್ಲಾಂದ್ರೆ ನಿಮ್ಗೆ ಹೇಗೆ ಗೊತ್ತಾಗತ್ತೆ ನೀವು ಗೆದ್ದಿರನ್ನೋದು? ಇಲ್ಲಿ ರಾಮಕೃಷ್ಣ ಪರಮಹಂಸರು ಒಂದು ಬಹಳ ಒಂದು ಒಳ್ಳೆ ದೃಷ್ಟಾಂತ ಕೊಡ್ತಾರೆ. ಅವರು ಆ ಕಾಲಿ ದೇವಸ್ಥಾನ ಗಂಗಾ ನದಿ ಪಕ್ಕದಲ್ಲಿ ಇದೆಯಲ್ಲ ದಕ್ಷಿಣೇಶ್ವರದಲ್ಲಿ, ಅಲ್ಲಿ ಅವ್ರು ಏನ್ ಹೇಳ್ತಾರೆ, ಈ ಬೋಟ್ನಾಗೆ ಒಂದು ತೀರದಿಂದ ಇನ್ನೊಂದು ತೀರ, ಕೋಲ್ಕತ್ತಾ ಏನಿದೆ ಆ ಕಡೆ ಇರೋದು ತೀರದಲ್ಲಿ, ಸೊ ಜನರನ್ನ ಕರ್ಕೊಂಡು ಹೋಗೋದು ಆ ತೀರದಿಂದ ಈ ಕಡೆ ತೀರಕ್ಕೆ ಕರ್ಕೊಂಡ್ಬರೋದು. ಅಲ್ಲಿ ಈ ಬೋಟ್ನವ್ನು ಏನ್ ಮಾಡ್ತಾನೆ, ಒಂದು ಅದು 20 ಜನ 30 ಜನ ಇರ್ತಕ್ಕಂತ ಒಂದು ಬೋಟ್ ಅದು, ಮೊದಲು ಒಂದು ದೊಡ್ಡ ಕೋಲ್ ಇಡ್ತಾನೆ, ಕೋಲಿಟ್ಟು ಕಷ್ಟಪಟ್ಟು ಅದನ್ನ ತಿವಿದು ನೆಲಕ್ಕೆ ತಿವಿದು ಅದನ್ನ ಆ ಬೋಟ್ನ ಏನಿದೆ ನಿಧಾನಕ್ಕೆ ಆ ಕರೆಂಟ್ ಅಲ್ಲಿ ಬರಲಿವರೆಗೂ ತಗೊಂಡೋಗ್ತಾನೆ. ಕರೆಂಟ್ ಅಂದ್ರೆ ನೀರಿನ ಸೆಳೆವು ಇರುತ್ತಲ್ಲ, ಆ ಸೆಳುವಿನಲ್ಲಿ ಹೋಗಲಿವಾಗನು ತಟ್ಟಲಿವರೆಗೆ ಅವನು ಆ ಒಂದು ಉದ್ದನ ಕೋಲಿಟ್ಟು ಕಷ್ಟಪಟ್ಟು ಮಾಡ್ತಾನೆ. ಆಮೇಲೆ ಅದು ಒಂದ್ಸರ್ತಿ ಸೆಳುವಿಗೆ ಬಂದ್ಮೇಲೆ ಏನ್ ಮಾಡ್ತಾನೆ, ಆ ಕೋಲ್ ಒಳಗೆ ಇಟ್ಕೊಂತಾನೆ. ಆಮೇಲೆ ಅದೊಂದು ಸ್ಟೇರಿಂಗ್ ತರ ಏನೋ ಒಂದು ರಡಾರ್ ಇರ್ತತಲ್ಲ ಅದನ್ನ ಹಿಡ್ಕೊಂಡು
ಇನ್ನೊಂದು ಕೈನಾಗೆ ಬೀಡಿ ಹಚ್ಚಿ ಪುಫ್ 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 ಅನ್ಕಂತ ಹೋಗ್ತಾನೆ. ಆರಾಮಾಗಿಬಿಟ್ಟ ಅವಾಗ, ಯಾಕೆ ಆ ಕರೆಂಟ್ನಾಗ ಈತನ ಕೆಲಸ ಇಲ್ಲ, ಆ ಕರೆಂಟ್ನಾಗ ಬಂದಲ್ಲ. ಸೊ ಆ ಕರೆಂಟಲ್ಲಿ ಬರಲಿವರೆಗೂ ನಾವು, ಆ ಸೆಳುವಿನಲ್ಲಿ ಬರಲಿವರೆಗೂ ನಾವು ಪ್ರಯತ್ನ ಮಾಡಬೇಕು, ಕಷ್ಟಪಟ್ಟು ಪ್ರಯತ್ನ ಮಾಡಬೇಕು. ನಿಗ್ರಹ ಮೊದಲು ಮೊದಲು ಭಾಳ ಕಷ್ಟ. ಇವಾಗ ನಮಗೂ ಅಭ್ಯಾಸ ಇಷ್ಟು ತ್ರಾಸ ಆಗ್ತಿತ್ತು ಮೊದಲು ಮೊದಲು. ಏಕಾದಶಿ ಉಪವಾಸ, ನಿರಾಹಾರ, ನಿರ್ಜಲ, ನೀರು ಕೂಡ ತಗೊಳಂಗಿಲ್ಲ. ಅಂಥ ದಿನನೇ ನಮಗೆ ಕಾನ್ಫರೆನ್ಸ್ ಇರಬೇಕು, ಯಾವುದಾದ್ರೂ ಡಿನ್ನರ್ ಪಾರ್ಟಿ ಇರಬೇಕು, ಸಾಯಂಕಾಲ ಹೋಗಲೇಬೇಕು, ಎಲ್ಲರೂ ಬಂದಿರ್ತಾರೆ. ಸೊ ಅಲ್ಲಿ ಎಲ್ಲರೂ ಕುಡಿಯೋದು ತಿನ್ನೋದು ಎಲ್ಲ ಇರುತ್ತೆ ಅಲ್ಲಿ. ಮೊದಲು ಮೊದಲು ಭಾಳ ಕಷ್ಟ ಆಗೋದು, ಆಮೇಲೆ ಏನು ಕಷ್ಟ ಆಗಂಗಿಲ್ಲ. ಆಮೇಲೆ ಅವ್ರಿಗೂ ಗೊತ್ತು, ಏ ಇವರು ಏನು ಕುಡಿಯೋದಿಲ್ಲ ಇವತ್ತು ಏಕಾದಶಿ ಅಂತ ಅವರೇ ಕೇಳ್ಬಿಡ್ತಾರೆ, ವಾಜ ಏಕಾದಶಿ ಆಯ್ಕ್ಯಾ? ಹಾಂ ಹಾಯ್, ಓಕೆ ಓಕೆ ಓಕೆ. ಅವಾಗ ಏನು ಅಲ್ಲಿ ಬೇಕಾದಷ್ಟೆಲ್ಲ ತಿನ್ನಲಿಕ್ಕೆ ಕುಡಿಲಿಕ್ಕೆ ಸಾಕಷ್ಟು ಒಳ್ಳೊಳ್ಳೆ ಪದಾರ್ಥಗಳು ಇರ್ತವೆ, 5-star ಹೋಟೆಲ್ ಅಂದಮೇಲೆ. ಆದರೆ ಮನಸ್ಸು ಆ ಕಡೆ ಹೋಗೋದಿಲ್ಲ, ಯಾಕೆ ಒಂದು ನಿಗ್ರಹ ಬಂತಲ್ಲ, ಪ್ರತಿ ವರ್ಷ ಮಾಡಿ 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 ಆ ಥರ. ಶುರುವಿನಲ್ಲಿ ಅದು ಹೇಗಾವತ್ತಾ ಕಷ್ಟಪಟ್ಟು ಆ ಸೆಳುವಲ್ಲಿಗೆ ಹೋಗಲಿವರೆಗೂ ಹೇಗೆ ಬೆವರು ಸುರಿಸಿ ಹೋಗ್ತಾನೋ ಆಮೇಲೆ ಸಲೀಸದು, ಇದನ್ನು ಅಷ್ಟೇ ಇದೆ. ಶುರುವಿನಲ್ಲಿ ಕಷ್ಟ, ಆಮೇಲೆ ಏನು ಸಲೀಸಾಗಿ ದಾಟ್ಕೋಬೋದು ನಾವು. ಇನ್ನು ಲಾಸ್ಟ್ 72ನೇ ಶ್ಲೋಕ, ಈ ಸಾಂಖ್ಯ ಯೋಗದ ಕೊನೆಯ ಶ್ಲೋಕ. ಏಷಾ ಭ್ರಾಮ್ಯ ಸ್ಥಿತಿ ಪಾರ್ಥ ನೈನಾಂ ಪ್ರಾಪ್ಯ ವಿಮುಖ್ಯತಿ. ಸ್ಥಿತ್ವಾ ಸ್ಯಾಮಂತ ಕಾಲೇಪಿ ಬ್ರಹ್ಮ ನಿರ್ವಾಣ ಮೃಚ್ಛತಿ. ಅರ್ಜುನ, ಈ ಒಂದು ಜ್ಞಾನಿ, ಈ ಒಂದು ಸ್ಥಿರವಾದ ಒಂದು ಮನಸ್ಸಿಗೆ ಬಂದು ಸದಾ ನನ್ನಲ್ಲೇ ಒಂದು ವಿಚಾರ ಮಾಡ್ತಾ ಮೋಹವನ್ನು ದಾಟಿ ನನ್ನನ್ನು ಸೇರುತ್ತಾನೆ. ಮತ್ತೆ ಇಲ್ಲಿ ಇನ್ನೊಂದೇನೆ ನಮಗೊಂದು ಭಗವಂತ ಒಂದು ಆಸೆ ತೋರಿಸ್ತಾನೆ ಇಲ್ಲಿ. ಯಾರಾದರೂ ಕೊನೇ ಗಳಿಗೆಗೆ ನನ್ನನ್ನು ವಿಚಾರ ಮಾಡ್ತಾರೋ ಅವ್ರಿಗೂ ಕೂಡ ನಾನು ಈ ಐಕ್ಯ ಒಂದು ಸ್ಥಿತಿಯನ್ನು ನಾನು ಕಾಣಿಸುತ್ತೇನೆ. ಸ್ಥಿತ್ವಾ ಶ್ಯಾಮಂತ ಕಾಲೇಪಿ, ಕೊನೆಯ ಗಳಿಗೆಯಲ್ಲಿ ನನ್ನ ಬಗ್ಗೆ ಯಾರು ವಿಚಾರ ಮಾಡ್ತಾರೆ ಅವ್ರಿಗೂ ಕೂಡ ನಾನು ಕೈ ಬಿಡೋದಿಲ್ಲ. ಇಷ್ಟು ಕರುಣೆ ನೋಡಿ. ಆದರೆ ಕೊನೆಯ ಗಳಿಗೆಗೆ ಮಾಡೋದು ಯಾವ್ದು ವಿಚಾರ ಬರುತ್ತೆ ನಮ್ಗೆ, ಯಾವ್ದು ಯಾವಾಗಲೂ ತಲೆಯಲ್ಲಿರುತ್ತಲ್ಲ ಅದೇ ವಿಚಾರ ಕೊನೆಯ ಗಳಿಗೆ ಕೂಡ ಬರೋದು. ಇವಾಗ ಒಬ್ಬೊಬ್ಬನು ಮಾರ್ವಾಡಿ ಇರ್ತಾನೆ, ಮುಂದೆ ಅಂಗಡಿ ಹಿಂದೆ ಅವ್ರದ್ದು ಮನೆ ಅಲ್ಲ, ಅವನು ಆ ಹುಷಾರಿರೋದಿಲ್ಲ. ಇನ್ನು ಆತಂದು ಕೊನೆ ಉಸಿರು ತಗೊಳ್ಳೋದು ಹತ್ರ ಬಂತಾನ್ರಿ, ಎಲ್ಲರೂ ಬಂದು ಅಲ್ಲಿ ಅವನ ಸುತ್ತ ನಿಂತ್ಕೊಂತಾರೆ. ಎಲ್ಲರಿಗೂ ಗೊತ್ತಾಯ್ತು ಇನ್ನು ಹೋಗೋ ಸಮಯ ಬಂತು ಅಂತೇಳಿ. ಅವಾಗ ಆ ಯಜಮಾನ ಏನು ಹೇಳ್ಬೇಕು, ಈಗ ಏನಪ್ಪ ಎಲ್ಲರೂ ಇಲ್ಲಿ ಬಂದರೆ ಅಲ್ಲಿ ಅಂಗಡಿಯಾಗೆ ಯಾರು ಕುಂತಿದ್ದೀರ ಅಂತಂತಾನಂತ. ಅವನಿಗೆ ಅವಾಗ್ಲೂ ಅಂಗಡಿ ಕಡೆನೇ ವಿಚಾರ ಅವನಿಗೆ, ಯಾಕೆ ದಿನನಿತ್ಯ ಅವ್ರು ಏನು ವಿಚಾರ ಮಾಡಿರ್ತಾರೆ ಸಾಯೋ ಕಾಲಕ್ಕೆ ಅದೇ ವಿಚಾರ ಬರುತ್ತೆ. ಅದಕ್ಕೆ ಪರಮಾತ್ಮ ಏನು ಸುಮ್ಮನೆ ಅಲ್ಲ, ಆತ್ಮ ಮಹಾ ಹುಷಾರು. ನೀನು ಕೊನೆ ಕಾಲಕ್ಕೆ ನನ್ನ ವಿಚಾರ ಮಾಡು, ನನ್ನ ಬಗ್ಗೆ ವಿಚಾರ ಮಾಡು, ನಿನಗೆ ನಾನು ದಾಟಿಸ್ತೀನಿ ಅಂತ ಹೇಳೋದು ಸುಮ್ಮನೆನಾ? ಅವ್ನು ಹೇಳ್ತಾನೆ ನೋಡಿ, ಬಗ್ಲಿ ರೂಮ್ನಾಗ ಫ್ಯಾನ್ ಹಂಗೆ ತಿರುಗ್ತಾ ಇದೆಯಲ್ಲಪ್ಪ ಅಂತ ಹೇಳ್ತಾನಾತ ಮಾರ್ವಾಡಿ ಮಲಗಿರತ್ತ. ಅಯ್ಯೋ ಮರ ನೀನು ಸಾಯ್ತಾ ಇದೀಯ ಅಂತ ನಾವು ಇಲ್ಲೆಲ್ಲ ಬಂದ್ರೆ ನೀನು ಅಲ್ಲಿ ಫ್ಯಾನ್ ಆನ್ ಐತೆ ಇಲ್ಲಿ ಲೈಟ್ ಆನ್ ಐತೆ ಅಂತ ಹೇಳೋದಕ್ಕೆ, ಯಾಕೆಂದ್ರೆ ಅವ್ರ ವಿಚಾರ ಅದರಲ್ಲೇ ಇರತ್ತಲ್ಲ.
ದುಡ್ಡು ಉಳಿಸ್ಬೇಕು, ದುಡ್ಡು ಗಳಿಸ್ಬೇಕು, ದುಡ್ಡು ಉಳಿಸ್ಬೇಕು, ದುಡ್ಡು ಗಳಿಸ್ಬೇಕು.